ಆತ್ಮೀಯ ಏ ಸಿದ್ದರಾಮೇಶ್ ಶಿಕರೆ ನಾನು ನಿಮ್ಮವ ಮಲ್ಲಪ್ಪ ಜೋತಾವರ್ ನಿಮ್ಮೊಂದಿಗೆ ಇವತ್ತು ವಿಶೇಷವಾಗಿ ಬೆಳಗಾವಿ ಜಿಲ್ಲೆ ರಾಜಕೀಯದ ಮೇಲೆ ಮಾತಾಡಬೇಕು ಅದರಲ್ಲೂ ಗೋಕಾಕ್ ತಾಲೂಕಿನ ಅರಮಾಯ ಮತ್ತು ಗೋಕಾಕದ ಬಗ್ಗೆ ಅದರಲ್ಲೂ ಕಾಂಪ್ಲೇಷನ್ ಇತ್ತಂಥ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ ಬಾಯಿಯ ಕ್ಷೇತ್ರದ ಬಗ್ಗೆ ಇವೆಲ್ಲ ಒಂದಕ್ಕೊಂದು ತಳಕಾಗಿದ್ದಾವೆ ಇಲ್ಲೆಲ್ಲ ಒಂದರ ಬಿಟ್ಟು ಒಂದಿಲ್ಲ ಏನೋ ಈ ರಾಜಕೀಯ ವಿಶ್ಲೇಷಣೆ ಮಾಡ್ಬೋದು ಅಂತಾರೆ ಯಾಕಪ್ಪ ಅಂತಂದರೆ ನಿಮಗೆ ವಿಶೇಷ ಗೊತ್ತದ ಬೆಳಗಾವಿ ಜಿಲ್ಲೆಯಲ್ಲಿ 18 ಕ್ಷೇತ್ರಗಳಿದ್ದಾವೆ ವಿಶೇಷ ಎಲ್ಲ ಕ್ಷೇತ್ರದಲ್ಲಿ ಒಂದು ಫ್ಯಾಮಿಲಿ ಆಡಳಿತಗಳು ಅದಾವೆ ಇಲ್ಲಿ ನೀವು ಸೌದಿಗೆ ಹೋದ್ರೆ ಒಂದು ಫ್ಯಾಮಿಲಿ ಬರ್ತದೆ ಇಲ್ಲೇ ಬಾಜು ಹುಕ್ಕೇರಿಗೆ ಹೋದ್ರೆ ಒಂದು ಫ್ಯಾಮಿಲಿ ಬರ್ತದೆ ಗೋಕಾಕದಲ್ಲಿ ಫ್ಯಾಮಿಲಿ ಬರ್ತದೆ ರಾಮದುರ್ಗದಲ್ಲಿ ಹೋದ್ರೆ ಫ್ಯಾಮಿಲಿಗಳು ಬರ್ತವೆ ಹೆಚ್ಚು ಫ್ಯಾಮಿಲಿ 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 ಇದ್ದಾವೆ ಆದರೆ ಇವೆಲ್ಲದರೂ ನಡೆಕನೂ ಈ ಬೆಳಗಾವಿ ಜಿಲ್ಲೆಯಲ್ಲಿ ವಿಶೇಷವಾಗಿ 4ರಿಂದ 6 ಕ್ಷೇತ್ರಗಳಲ್ಲಿ ವಿಶೇಷವಾಗಿ 10 ಕ್ಷೇತ್ರಗಳಲ್ಲಿ 17ರಲ್ಲಿ 10 ಕ್ಷೇತ್ರಗಳಲ್ಲಿ ಮರಾಠಿ ಪ್ರಭಾವ ಮಾತ್ರ ಭಾಳ ಜೋರಾಗಿದೆ ಅನ್ನೋದು ಮಾತ್ರ ಸುಳ್ಳೇನಲ್ಲ ಅದರೊಳಗೆ ನಿಪ್ಪಾಣಿ ಅಂತ 90% ಅಲ್ಲಿ ಮರಾಠಿಗರ ಪ್ರಭಾವ ಅದ ಅದ್ರ ಜೊತೆಗೆ ಚಿಕ್ಕೋಡಿ ಆಗಿರ್ಬೋದು ಅದ್ರ ಜೊತೆಗೆ ಇನ್ನುಳಿದ ಕ್ಷೇತ್ರಗಳಾಗಿರ್ಬೋದು ಬೆಳಗಾವಿ ದಕ್ಷಿಣ ಆಗಿರ್ಬೋದು ಉತ್ತರ ಆಗಿರ್ಬೋದು ಎಮ್ ಕೆಮ್ ರೆಡ್ಡಿ ಆಗಿರ್ಬೋದು ಈ ಎಲ್ಲ ಕಡೆ 45, 50, 60, 60 ಹಿಂಗೇನೋ ಇದ್ದಾವೆ ಅಂದಾಜು ಅದು ಮರಾಠಿ ಪ್ರಭಾವ ಅದ ಅಲ್ಲೇ ಮರಾಠಿಗರನ್ನು ಒಲಿಸ್ಕೊಳ್ಳೋದು ಅನಿವಾರ್ಯವಾಗಿ ಆಯಾ ಕ್ಷೇತ್ರಗಳ MLAಗಳಿರ್ತಂಥ ಜನರಿಗೆ ಭಾಳ ಅನಿವಾರ್ಯ ಪ್ರಸಂಗ ಬಂದುಬಿಟ್ಟದೆ ಹೀಗಾಗಿ ಅಲ್ಲಿ ವಿಶೇಷವಾಗಿ ಎಲ್ಲ ಶಿವಾಜಿ ಮೂರ್ತಿಯನ್ನು ಸ್ಥಾಪನೆ ಮಾಡೋದು ವಿಶ್ವ ಬಸವಣ್ಣ ಕಡಿಮೆ ಇಲ್ಲ ಯಾಕಂದರೆ ಶಿವಾಜಿ ಒಂದು ದೊಡ್ಡ ರಾಜ್ಯವನ್ನು ಕಟ್ಟಿದಂಥವರು ಮತ್ತು ಮರಾಠಿ ಭಾಷೆಗೆ ಒಂದು ವ್ಯಕ್ತಿತ್ವವನ್ನು ಶಕ್ತಿ ತಂದುಕೊಟ್ಟಂಥವ್ರು ಅದರಲ್ಲಿ 2 ಮಾತಿಲ್ಲ ಆದರೆ ಆ ಮರಾಠಿಗರನ್ನು ಗೆಲ್ಲೋದಕ್ಕಾಗಿ ಶಿವಾಜಿಯವರ ಬೇಕು ಅನ್ನುವಂಥ ಮನಸ್ಥಿತಿ ನಮ್ಮ ಶಾಸಕರು ಬಂದಿದ್ದಾರೆ ಇದಕ್ಕೆ ಕಾರಣ ಏನಂದರೆ ಇವರು ಎಲ್ಲರೂ ಹೆಚ್ಚು ಕಡಿಮೆ 10 ಕ್ಷೇತ್ರದಲ್ಲಿ ಇದ್ದಂಥವ್ರು ಇವರು ಬಡವರ ಜನಪರವಾದಂಥ ಒಂದು ಆಡಳಿತ ಕೊಡೋಕ್ಕಿಂತಲೂ ಒಂದು ಜಾತಿ ನೆಲೆಯಲ್ಲಿ ಭಾಷೆ ನೆಲೆಯಲ್ಲಿ ಮತ್ತೆ ಅವನ ನೆಲೆಯಲ್ಲಿ ಧರ್ಮದ ನೆಲೆಯಲ್ಲಿ ಇವುಗಳ ನೆಲೆಯಲ್ಲಿ ಆಯಾ ಭಾಷಿಕರನ್ನು ಆಯಾ ಜಾತಿಯವರನ್ನು ಆಯಾ ಧರ್ಮದವರನ್ನು ಮೆಚ್ಚಬೇಕಂತೇಳಿ ಇವೆಲ್ಲ ನಾಟಕ ನಡೆಸಿದಾರೆ ಈ ಎಲ್ಲ ಹಿನ್ನೆಲೆಯಲ್ಲಿ ಈ ಒಂದು ರಾಜಹಂಸಗಳನ್ನು ನೀವು ಕೇಳಿದ್ದೀರಿ ಒಳ್ಳೆ ಕೇಳಿದಿರಿ ಅಲ್ಲೇ ಒಂದು ಇತ್ತೀಚೆಗೆ ಒಂದು ತಿಕ್ಕಾಡ ಶುರು ಆಗ್ಯದ ನಮ್ಮ ಗೋಕಾಕದ ಶಾಸಕರಾದ ರಮೇಶ್ ಜಾರಕಿಹೊಳಿ ಅವರಿಗೆ ಮತ್ತು ಅವ್ರ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಯಾಕೋ ಏನೋ ಇತ್ತೀಚಿನ ದಿನದಲ್ಲಿ ಯಾವ ಕಾರಣಕ್ಕೆ ಬಂತು ಅವ್ರ ನಡಕ ಸ್ವಾಭಾವಿಕವಾಗಿ ಒಂದು ತಿಕ್ಕಾಟ ಬಂದಿದ್ದು ಅಧಿಕಾರಕ್ಕಾಗಿನ ಸ್ವಾಭಾವಿಕ ರಾಜಕೀಯ ಮಾಡೋದು ಎಲ್ಲ ಅಧಿಕಾರಕ್ಕಾಗಿ ಈ ಹಿನ್ನೆಲೆಯಲ್ಲಿ ಏನೋ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ರಮೇಶ್ ಅವರಿಗೆ ಏನೇನೋ ಬಂತು ಆ ಹಿನ್ನೆಲೆಯಲ್ಲಿ ಬೆಳೆದಂಥ ಒಂದು ತಿಕ್ಕಾಟ ಅದು ಏನೇನೋ ಸಿ ಡಿ ಕೇಸ್ ಆಯಿತು ಮತ್ತೇನೋ ಆಯಿತು ಮತ್ತು ರಮೇಶ್ ಅವರು ಸಿ ಡಿ ಕೇಸ್ ಮೊದಲ ಆರಂಭದಲ್ಲಿ ಅದನ್ನು ವಿರೋಧಿಸಿದರು ಈಗ ಸಿ ಡಿ ಕೇಸ್ ತೊಗೊಂಡನ ಈ ಡಿ ಕೆ ಶಿ ಅವ್ರು ಹಣಿಬೇಕು ಅಂತೇಳಿ ದಿಲ್ಲಿವರೆಗೂ ಹೋಗಿ ಬಂದಿದ್ದು ನೀವು ಕದ್ದು ನೋಡ್ತಾ ಇದ್ದೀರಿ ಮ್ಯಾನ್ಮೇಲೆ ನಮ್ಮೆಲ್ಲ ಈ ಮೀಡಿಯಾ ಇದ್ದಿದ್ದು ಎಕ್ಸಾಗ್ರೇಷನ್ ಮಾಡಿ ಹೇಳ್ತಾ ಇದ್ದ ಏನಪ್ಪ ಡಿ ಕೆ ಶಿವಕುಮಾರ್ ಅವರು ಮೊದಲಿಗೆ ರಮೇಶ್ ಜಾರಕಿಹೊಳಿ ಅವ್ರ ಪಾಪ ಅಧಿಕಾರ ಕಳ್ಕೊಂಡ್ರು ಆ ಸಿ ಡಿ ಸಲುವಾಗಿ ಇವತ್ತು ಅದರ ಸಿ ಡಿಯಿಂದ ಡಿ ಕೆ ಶಿ ಅವ್ರನ್ನ ರಾಜ್ಯ ಮಟ್ಟದ ನಾಯಕತ್ವದ ಕೆಳಗೆ ಇಳಿಸ್ಬೇಕು ಅಂತೇಳಿ ನಮ್ಮ ರಮೇಶ್ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಮತ್ತು ಅವರು ರಮೇಶ್ ಅವರು ವಿಶೇಷವಾಗಿ ಡಿ ಕೆ ಶಿ ಅವರನ್ನು ಟಾರ್ಗೆಟ್ ಮಾಡ್ಕೊಂಡು ವ್ಯವಹಾರ ಮಾಡ್ತಾ ಇದ್ದಾರೆ ಏನೋ ಅವರಲ್ಲಿ ನಿರೀಕ್ಷೆ ಅದ ಅವ್ರ ಅಧಿಕಾರ ನಿಲ್ಲಿಸಿದ್ರು ಅನ್ನುವಂಥದ್ದು ಸಿಟ್ಟನೋ ಮತ್ತೇನೋ ಅದ ಇರಲಿ ನಡೆದ ರಾಜಕೀಯದಲ್ಲಿ ಒಂದು ದಿನ ಒಬ್ಬರ ಕೈ ಮೇಲಾದ್ರೆ ಮತ್ತೊಂದು ದಿನ ಮತ್ತೊಬ್ಬರ ಕೈ ಮೇಲೆ ಆಗುತ್ತದೆ ಅದು ನಡೆದದ್ದೇನೆ ಈ ಹಿನ್ನೆಲೆಯಲ್ಲಿ ಎಲ್ಲ ಅನೇಕ ಗೊಂದಲಗಳು ಇದೇ ನೆಲೆಯಲ್ಲಿ ನಮ್ಮ ಮೊನ್ನೆ ಶಿವಾಜಿ ಮೂರ್ತಿ ಸಲುವಾಗಿನೂ ಒಂದು ತಿಕ್ಕಾಟ ಆಗಿದೆ ನಿಮಗೆ ಈಗ ನೆನಪಿಸಿದ ಆರಂಭದಲ್ಲೇ ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಕ್ಷೇತ್ರದಲ್ಲಿ ಬರ್ತದೆ ಅದು ಒಂದು 50 ಅಡಿ ಎತ್ತರದ ಒಂದು ಶಿವಾಜಿ ಮೂರ್ತಿಯನ್ನು ನಾಳೆ ಮಾರ್ಚದಲ್ಲಿ ಒಂದೇನೋ ಉದ್ಘಾಟನೆ ಮಾಡಿ ಅದನ್ನು ಲೋಕಾರ್ಪಣೆ ಮಾಡಬೇಕಂತೇಳಿ ಪ್ರಯತ್ನ ನಡೆಸಿದ್ದಾರೆ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದನ್ನು ಹೇಗಾದರೂ ಮಾಡಿ ತಪ್ಪಿಸ್ಬೇಕಂದ್ರೆ ಸಂಜಯ್ ಪಾಟೀಲರು ಅವ್ರ ಜೊತೆಗೆ ರಮೇಶ್ ಅವರು ರಮೇಶ್ ಅವ್ರಿಗೂ ಶತಾಯ ಗತಾಯ ಆ ಕ್ಷೇತ್ರದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರನ್ನು ಸೋಲಿಸ್ಬೇಕು ಅನ್ನುವಂಥ ಒಂದು ಹಠಕ್ಕೆ ಬಿದ್ದುಬಿಟ್ಟಿದ್ದಾರೆ ಅವ್ರಿಗೆ ಸಿಟ್ಟು ಇರೋದು ದಿಗೇಶ ಮೇಲೆ ಆದರೂ ಇಲ್ಲೇ ಲಕ್ಷ್ಮೀ ಹೆಬ್ಬಾಳ್ಕರನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಯಾಕಂದರೆ ಅವರಿಬ್ಬರು ಗುರು ಶಿಷ್ಯರು ಅಂತ ಅವ್ರು ತಿಳ್ಕೊಂಡಿದ್ದಾರೆ ಅವ್ರ ಬಗ್ಗೆ ಇವರೊಂದು ಏನೋ ವಿಚಾರ ತಿಳ್ಕೊಂಡು ಆ ಹಿನ್ನೆಲೆಯಲ್ಲಿ ವಿರೋಧ ಮಾಡ್ತಾ ಇದ್ದಾರೆ ಮಾಡಲಿ ಯಾಕಂದರೆ ಇವರ ಸರಿಯೋ ತಪ್ಪೋ ಅಥವಾ ಲಕ್ಷ್ಮೀ ಹೆಬ್ಬಾಳ್ಕರ್ ಸರಿಯೋ ತಪ್ಪೋ ಅನ್ನೋ ನಿರ್ಣಯ ಮಾಡೋರು ಅಲ್ಲಿ ಜನ ಹೂಟ್ ಹಾಕುವಂಥವ್ರು ಯಾಕಂದರೆ ಅವ್ರ ಮೇಲೆ ಇತ್ತಂಥದ್ದು ಇವತ್ತಂತ ಶಾಂತನ ಹೋಗಿ ಬಂದರು ಆದರೂ ಅದ್ರ ನಂತರ ಯಾಕೋ ರಮೇಶ್ ಅವರು ಮೌನ ಆಗಿದ್ದಾರೆ ಇತ್ತೀಚಿನ ದಿನದಲ್ಲಿ ಯಾಕೆ ಜೋರಾಗಿ ಹೋಗಿದ್ದರು ಅವರು ದೆಹಲಿಗೆ ನಂತರದಲ್ಲಿ ಯಾಕೋ ಸ್ವಲ್ಪ ಹಿಂಸರಿಸಿದಾರೋ ಅಥವಾ ಹಿಂಸರಿಸಿದಾರೋ ಯಾಕೆಂದರೆ ಬಿ ಜೆ ಪಿಯಲ್ಲಿ ನೀವು ನೋಡಿದಿರಿ ಇಲ್ಲಿವರೆಗೆ ಬಿ ಜೆ ಪಿ ಅವರು ವಿಶೇಷವಾಗಿ ಒಂದು ಕಾಂಗ್ರೆಸ್ಸಿಗರೇ ಆದಂಗೆ ಅಥವಾ ಇನ್ನುಳಿದ ಪಾರ್ಟಿ ಹಂಗಲ್ಲ ಅವರು ಏನೋ ಒಂದು ಅವ್ರಿಗೆ ಶಿಸ್ತು ಅದೇ ಇಲ್ಲ ಅಂತ ಅನ್ನೋಕ್ಕೆ ಆಗುವುದಿಲ್ಲ ತಮ್ಮ ಕೈಯಲ್ಲಿದ್ದಂಥ ಶಾಸಕರನ್ನು ಹಿಡಿತಲ್ಲಿಟ್ಟುಕೊಳ್ಳುವಂಥ ಒಂದು ಕಲೆ ಕಾಂಗ್ರೆಸ್ಗಿಂತಲೂ ಹೆಚ್ಚು ಒಂದೇನೋ ಪ್ರಾಬಲ್ಯವನ್ನು ಸಾಧಿಸಿದ್ದಾರೆ ಅಂತ ಹೇಳ್ಬೋದೇನೋ ಅವರು ಅದಕ್ಕಾಗಿ ಎಲ್ಲ ಹಿನ್ನೆಲೆಯಲ್ಲಿ ಒಂದಿಷ್ಟು ಯಾಕೋ ರಮೇಶ್ ಅವರು ಮೌನ ವಹಿಸಿದ್ದಾರೆ ಅದು ಮೌನ ಆಗಿ ಕೊಡುವಂಥ ಆ ವ್ಯಕ್ತಿ ಅಲ್ಲ ಅವರು ಅವ್ರ ವ್ಯಕ್ತಿತ್ವವನ್ನು ನೋಡಿದವರು ಸಮೀಪದಿಂದ ಗಮನಿಸಿದವರು ಅವರಲ್ಲಿ ಛಲ ಅದ ಹೋರಾಡದ ಹುಮ್ಮತನ ಅದೇ ಕೆಲವೊಮ್ಮೆ ಹುಮ್ಮತನ ನೋಡೋರು ಕಣ್ಣ ಕಾಣ್ತಿರ್ಬೋದು ಆದರೆ ಒಂದು ಹಡಕದಾರ ಅವ್ರು ಮತ್ತು ಅವ್ರಲ್ಲಿ ಇತ್ತೀಚಿನ ಒಂದು ಡೆವಲಪ್ಮೆಂಟ್ ನಾವು ನೋಡ್ತಾ ಇದ್ದೀವಿ
ನಾವು ಎಷ್ಟೋ ಅವ್ರು ಪ್ರೀತಿಸ್ತೀವೋ ವಿರೋಧಿಸ್ತೀವೋ ಮಾತು ಬೇರೆ, ಅವ್ರೊಂದು ಒಳ್ಳೆಯ ವ್ಯಕ್ತಿತ್ವನು ಬೆಳೀತಾ ಇದೆ. ತಪ್ಪಾಗಿರ್ಬೋದು ಅವರಿಂದ, ಯಾರಿಂದ ತಪ್ಪಾಗಿಲ್ಲ, ಎಲ್ಲರೂ ತಪ್ಪಾಗ್ತಾ ಇದ್ದೋ ಅದು ತಿದ್ದುಕೊಳ್ತಾ ಇದ್ದಾರೆ ಏನೋ ಅಂತ ಮನಸ್ಸು. ಆದರೂ ಕೆಲವೊಮ್ಮೆ ಸಣ್ಣ ಹುಡುಗರಂಗೆ ಒಂದು ಹಠ ಮಾಡೋದು ನೋಡಿದಾಗ ಇನ್ನೂ ಇವ್ರು ಹಳಿ ಪರಮೇಶ್ವರ ಇದ್ದಾರೆ ಅನ್ನೋ ಒಂದು ಸಮಸ್ಯೆ ಬರ್ತದೆ. ಅದೇನೂ ಇರಲಿ, ನಾವು ಇವತ್ತಿನ ಚರ್ಚೆ ಮಾಡಿಕೊಂಡಿದ್ದೀವಪ್ಪ ಅಂತಂದ್ರೆ ಇಲ್ಲೇ ಬೆಳಗಾವಿ ಜಿಲ್ಲೆಯ 10 ಕ್ಷೇತ್ರಗಳಲ್ಲಿ ಮರಾಠಿ ಪ್ರಭಾವ ಅದ. ಆ ಮರಾಠಿ ಪ್ರಭಾವದಿಂದಾಗಿ ಮತ್ತು ನಿಮಗೆ ಗೊತ್ತದ ಹಿಂದೆ ಇಲ್ಲಿ ಮಹಾರಾಷ್ಟ್ರ ಏಕೀಕರಣ ಅಂತ ನಿಮ್ಗೆ ಗೊತ್ತದ. ನಾವು ಯಾವುದೇ ಜಾರಾಜ್ ಪಾಯಿಸಿ ನಮಗೆ ಬೆಳಗಾವಿ ಬೇಕೇ ಬೇಕು ಅನ್ನೋಂಥ ಜನ 4-6 ಶಾಸಕರಿಂದ ಬರ್ತಿದ್ರು ಇದೇ ಒಂದು 10 ಕ್ಷೇತ್ರಗಳಲ್ಲಿ ವಿಶೇಷವಾಗಿ. ಹೀಗಾಗಿ ಆ ಮರಾಠಿ ಪ್ರಭಾವ ಮಾತ್ರ ಇವತ್ತು ಮರಾಠಿ ನಾವು ಮಹಾರಾಷ್ಟ್ರಕ್ಕೆ ಹೋಗ್ಬೇಕು ಅನ್ನೋಂಥವ್ರ ಒಂದು ಮರಾಠಿ ಏಕೀಕರಣ ಅದಲ್ಲ, ಮಹಾರಾಷ್ಟ್ರ ಏಕೀಕರಣದ ಅವ್ರ ಶಕ್ತಿ ಕಡಿಮೆ ಆಗದ. ಬಟ್ ಅಲ್ಲಿ ಮರಾಠಿಗರ ಭಾಷೆ ಪ್ರೀತಿ ಮಾಡೋದು ಜನ ಅವರಿನ್ನೂ ಅವರಲ್ಲಿ ಒಗ್ಗಟ್ಟದ. ಆದರೆ ಅವರು ಆ ಮೂಲಭೂತವಾಗ್ತಾನೆ ಅನ್ನಿರ್ಬೇಕಾದ ಭಾಷಾವಾದಕ್ಕೆ ಅದರಿಂದ ಒಂದು ಸ್ವಲ್ಪ ದೂರ ಸಾರದ. ನಾವು ಎಲ್ಲಿದ್ರೂ ಇದು ನಂಬದಪ್ಪ ಅನ್ನುವಂಥ ಮನಸ್ಥಿತಿಗೆ ಭಾಳಷ್ಟು ಮರಾಠಿಗರು ಬಂದಾರ. ಹೀಗಾಗಿ ಬೆಳಗಾವಿಯಲ್ಲಿ ನಾವು ಇವತ್ತು ಹಿಂದಿನ ತಿಕ್ಕಾಟ ಹಿಂದಿನ ಜಗಳ ಬೆಳಗಾವಿ ಹೋಗ್ಬೋದ ಕಾಲಕ್ಕೆ ಭಾಷಾವಾರ ಜಗಳ ಶುರುವಾದ್ರೆ ಅಲ್ಲಿ ಹೋಗಲಿಕ್ಕೆ ಹಂಚ್ತಿದ್ವಿ ನಾವು. ಬೇಡಪ್ಪ ಬೆಳಗಾವಿ ಸಾರಿ ಬೇಡ ಅಂತಾರೆ. ಇವತ್ತು ಬೆಳಗಾವಿಯಲ್ಲಿ ಮರಾಠಿಗರು ಮತ್ತು ಕನ್ನಡಿಗರು ಪ್ರೀತಿಯಿಂದ ವಿಶ್ವಾಸ ಬದುಕ್ತಾ ಇದ್ದಾರೆ. ಅಲ್ಲೇ ಇಲ್ಲ ಚಿಕ್ಕ ಪುಟ್ಟಿರೋ ವಿಷಯಾಂತರ ವಿಷಯಗಳ ಬಗ್ಗೆ ಒಂದು ಚರ್ಚೆ ಆಗ್ತಿರ್ಬೋದು, ತಿಕ್ಕಾಟ ಆಗ್ತಿರ್ಬೋದು. ಅದು ಮೊದಲಿನ ತಿಕ್ಕಾಟ ಇಲ್ಲ. ಆದರೂ ಕೆಲವೊಂದು ಈ ಮಹಾರಾಷ್ಟ್ರ ಏಕೀಕರಣದ ರಾಜಕೀಯ ಸಲುವಾಗಿ ಒಂದು ಮೇಲೆ ಅದನ್ನು ಚಿಡಿ ಹಾಕ್ತಾ ಇರ್ತಾರೆ, ಏನೋ ಒಂದು ಮಾಡ್ತಾ ಇರ್ತಾರೆ. ಇರಲಿ, ಇವೆಲ್ಲ ಪಿಟಿಗೆ ಆಯ್ತು ನಿಮಗೆಲ್ಲ. ಇನ್ನು ಮೇನ್ ವಿಷಯಕ್ಕೆ ನಾನು ಬರ್ತಾ ಇದ್ದೀನಿ. ಏನಪ್ಪ ಅಂದರೆ ಈ ರಾಜ ಸಂಸ್ಕಾರದಲ್ಲಿ ಆಗಿರ್ಬೋದು, ಇನ್ನೊಂದು ಕಡೆ ಆಗಿರ್ಬೋದು, ಈ 10 ಕ್ಷೇತ್ರಗಳಲ್ಲಿ ಶಿವಾಜಿ ಅವ್ರ ಮೂರ್ತಿಯನ್ನು ಮ್ಯಾಕ್ಸಿಮಮ್ ನಿಲ್ಲಿಸ್ಬೇಕು ಅನ್ನೋದು ಎಲ್ಲ ಶಾಸಕರು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ಒಳ್ಳೆಯದು ಹೌದು, ಹೇಗಾದ್ರಾಗಲಿ ಮಹಾರಾಷ್ಟ್ರ ಏಕೀಕರಣದ ಒಂದು ಪ್ರಭಾವ ಕಡಿಮೆ ಆಗಲಿ ನೆಲೆಯಲ್ಲಿ ವಿಚಾರ ಮಾಡಿದಾಗ ಹೌದು ಪಾಯಿ ಸರಿಯಾದ ಅಂತ ಹೇಳಬೇಕಾಗಿದೆ. ಆದರೂ ಇಲ್ಲೇ ವಿಶೇಷವಾಗಿ ಲಿಂಗಾಯತರು ಇನ್ನುಳಿದ ಕಮಿಟಿ ಅವರು ಇದ್ದಾರೆ. ಬಸವಣ್ಣನ ಆದರ್ಶಗಳನ್ನು ಕೆಲವೊಂದು ಜಾತಿ ನೆಲೆಯಲ್ಲಿ ಆಗಿರ್ಬೋದು, ಕೆಲವೊಂದು ಆದರ್ಶ ನೆಲೆಯಲ್ಲಿ ಆಗಿರ್ಬೋದು, ಅವ್ರನ್ನ ಪ್ರೀತಿಸೋದೆಲ್ಲ ಭಾಳಷ್ಟು ಇದ್ದಾರೆ. ಆದರೂ ಈ ಭಾಗದಾಗ ಒಂದು ಸ್ವಲ್ಪ ಶಿವಾಜಿ ಸತ್ತಿದ್ದಕ್ಕಾಗಿ ಇದು ಅವ್ರನ್ನ ಪ್ಲೀಸ್ ಮಾಡೋಕ್ಕಾಗಿ ಶಾಸಕರು ಮಾಡ್ತಾ ಇದ್ದಾರೆ. ಇವರು ಶಾಸಕರು ನಮ್ಮ ಸಲಹೆ ಏನಪ್ಪ ಅಂತಂದರೆ ಅವ್ರನ್ನ ಪ್ಲೀಸ್ ಮಾಡೋಕ್ಕಿಂತ ಅವ್ರು ಒಳ್ಳೆ ಆಡಳಿತ ಕೊಡ್ರಿ, ಅವ್ರು ಬೇಸಿಕ್ ನೀಡ್ಸ್ಗಳು ಒದಗಿಸ್ಕೊಡ್ರಿ, ಅವ್ರಿಗೇನು ಬೇಕಾಗಿದೆ ತಿಳ್ಕೊಡ್ರಿ, ಅದನ್ನು ಮಾಡಿ ಅವ್ರನ್ನ ನಮ್ಮಲ್ಲಿ ಉಳಿಸ್ಕೊಳ್ಳೋಂಥದ್ದು ಎಲ್ಲಕ್ಕಿಂತ ಮುಖ್ಯವಾಗಿ ಇಲ್ಲಿ ಉದ್ಯೋಗ ಸ್ವಚ್ಛತೆ ಆಗೋದಕ್ಕೆ ಏನು ಬೇಕಪ್ಪ ಅಂಥದ್ರು ವಿಚಾರ ಮಾಡಿ ಆ ಜನರನ್ನು ಕರ್ನಾಟಕದಲ್ಲಿ ಉಳಿಯೋಂಗೆ ಮಾಡಿರಿ. ಅದು ದೊಡ್ಡ ಸಾಹಸ, ಅದು ಶಾಶ್ವತ ಸಾಹಸ. ಯಾಕಂದರೆ ಯಾವಾಗಲೂ ಮೊದಲ ಹೊಟ್ಟೆ ಬಟ್ಟೆ ಮನುಷ್ಯನ ಬಿಸಿಕ್ ನೀಡಿಸೋ ಅವುಗಳು ಸಿಗ್ತಾ ಇದ್ರೆ ಪ್ರತಿಯೊಬ್ಬರಿಗೆ ಉಳಿದ ವಿಷಯ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಇವತ್ತು ನಮ್ಮ ಕ್ರೈಮ್ ರೇಟ್ ಯಾಕೆ ಹೆಚ್ಚಾಗ್ತದಪ್ಪ, ಮತ್ತು ನಮ್ಮಲ್ಲಿ ಏನೋ ಭ್ರಷ್ಟಾಚಾರ ಯಾಕೆ ಹೆಚ್ಚಾಗ್ತದೆ, ಮತ್ತು ಇನ್ನುಳಿದ ಯಾವ ಹೆಚ್ಚಾಗ್ಲಿಕ್ಕೆ ಅಪರಾಧ ಕರಣಕ್ಕೆ ಯಾಕೆ ಹೆಚ್ಚಾಗ್ಲಿಕ್ಕೆ ಅಂತಂದ್ರೆ ನಮ್ಮಲ್ಲಿ ಉದ್ಯೋಗ ಸೃಷ್ಟಿ ಇಲ್ಲ, ಪ್ರತಿಯೊಬ್ಬರು ಯುವಕರಿಗೆ ಉದ್ಯೋಗ ಸಿಗ್ತಾ ಇಲ್ಲ, ಹಸುವಿನ ಮದ್ದಾಟದ ಇವೆಲ್ಲ ಒಂದಕ್ಕೊಂದೊಂದು ಕಾರಣದಾಗೆ ನಮ್ಮ ಅಪರಾಧಿಗಳ ಅಪರಾಧೀಕರಣದ ಒಂದು ವ್ಯವಸ್ಥೆ ಹೆಚ್ಚಾಗ್ತದೆ. ಅದಕ್ಕಾಗಿ ನಾವು ಇವತ್ತು ಈ ವಿಷಯ ಹೇಳಲಿಕ್ಕೆ ಇದ್ದೀನಿ. ಇದನ್ನು ಈಗ ಬಾಜು ಇಟ್ಟು ಆ ಒಂದು 10 ಕ್ಷೇತ್ರಗಳನ್ನ ಮತ್ತೊಮ್ಮೆ ಚರ್ಚೆ ಮಾಡೋಣ. ಅದ್ರ ಜೊತೆಗೆ ನಾವು ಮುಖ್ಯವಾಗಿ ಚರ್ಚೆ ಮಾಡಬೇಕಾಗಿದ್ದು ನಮ್ಮ ಹೆಬ್ಬಾಳ್ಕರ್ ಅವರು ಮತ್ತು ರಮೇಶ್ ಅವರು, ಜೊತೆಗೆ ಗೋಕಾಕ್ ಕ್ಷೇತ್ರದ ಬಗ್ಗೆ ಮತ್ತು ನಮ್ಮ ಅರಮನೆ ಕ್ಷೇತ್ರದ ಬಗ್ಗೆ ಒಂದಿಷ್ಟು ಮಾತಾಡಬೇಕಾಗಿದೆ. ಇವೆರಡೂ ಕ್ಷೇತ್ರಗಳಲ್ಲಿ ನೀವು ಎರಡು ಹೇಳಿದ್ರೆ ಮುಗಿಸೋಗ್ಬಿಡ್ತೀವಿ, ಎಲ್ಲರೂ ಏನು ಬಿಡ್ತಾರೆ ಅಲ್ಲೇನು ಬಿಡ್ರಿ, ಗೋಕಾಕದಲ್ಲಿ ರಮೇಶ್ ಅವ್ರದ್ದು ಆಗ್ತದೆ, ನೀವೇನು ಚರ್ಚೆ ಮಾಡಲಿಕ್ಕಿದ್ದೀರಿ ತಮ್ಗೆ ಹೇಳ್ಬೋದು. ಅದೇ ರೀತಿ ಬಾಲಚಂದ್ರದವರು, ಇಲ್ಲಿ ಬಾಲಚಂದ್ರ ಅವರು ಮತ್ತು ರಮೇಶ್ ಅವರು ಇವರಿಬ್ಬರು ತಮ್ಮ ಪ್ರಭಾವವನ್ನು ಈ ಕಳೆದ ದಶಕಗಳಿಂದನೂ ತಮ್ಮ ಪ್ರಭಾವ ಹೆಚ್ಚಿಸಿಕೊಂಡಿದ್ದಾರೆ, ತಮ್ಮ ಪ್ರತಿಭನಿಗೂ ಹೋಗಿ ಮುಟ್ಟುವಂಥ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಯಾವುದೇ ರೀತಿಯಿಂದ ಆದರೂ ತಮ್ಮ ಎದುರಾಳಿಯನ್ನು ಸೋಲಿಸಿ ಅಧಿಕಾರ ಹಿಡಿಯುವಂಥ ಒಂದು ಇದರಲ್ಲಿ ತತ್ವದಲ್ಲಿ ಪರಿಣಿತರಾಗಿದ್ದಾರೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಈಗೂ ಸಹಿತ ಅವರು ಅವ್ರಿಗೆ ಗೆಲ್ತಾರೋ ಅನ್ನುವಂಥದ್ದು ಭಾಳಷ್ಟು ಜನರಿಗೆ 90 ಜನ ಅದನ್ನ ಅಂತಾರೆ ಹೊರಗೆ ಬಂದಾಗ, ಒಳಗೆ ಮಾತ್ರ ಇವ್ರು ಸೋತ್ರ ಚಲೋ ಇತ್ತು ಅನ್ನುವಂಥ ಜನನೂ ಭಾಳ ಇದ್ದಾರೆ. ಅದು ಧೈರ್ಯ ಮಾಡೋದಿಲ್ಲ, ಧೈರ್ಯ ಇಲ್ಲ ಅವ್ರಿಗೆ, ಯಾಕೋ ಏನೋ ಧೈರ್ಯ ಬರಬೇಕಾಗಿದೆ ಇಷ್ಟೊಳಗೆ. ಏ ಪ್ರಜಾಪ್ರಭುತ್ವ ಇದು, ನಿಮ್ಮ ಅಭಿಪ್ರಾಯ ಹೇಳುವಂಥದ್ದು ಆದರೂ ಹೇಳ್ತಾ ಇಲ್ಲ. ಇರಲಿ, ಅದಕ್ಕೆ ಕಾರಣ ಏನಪ್ಪ ಅಂದರೆ ಆಡಳಿತ ಇರ್ಬೋದು, ಮತ್ತೇನೋ ಇರ್ಬೋದು, ಅಥವಾ ಪೂರ್ವಾಗ್ರಹ ಪೀಡಿತವಾದಂಥ ಭಾವನೆಗಳು ಅವರಲ್ಲಿರ್ಬೋದು, ಅದೇನೋ ಇದ್ದರೂ ಸಹಿತ ಈಗ ನಾವು ಸಹಜವಾಗಿ ವಿಶ್ಲೇಷಣೆ ಮಾಡಬೇಕಾಗಿದೆ ಎರಡು ಕ್ಷೇತ್ರ ಬದಲಾಗಿ. ಯಾಕಪ್ಪ ಅಂತಂದರೆ ಮೊದಲದಾಗಿ ಗೋಕಾಕದ ಬಗ್ಗೆ, ಗೋಕಾಕದಲ್ಲಿ ಈಗಾಗಲೇ ಭಾಳಷ್ಟು ಜನರು ಗೊತ್ತದ ರಮೇಶ್ ಅವರು ಇವ್ರದ್ದು ಯಾರಪ್ಪ ಅಶೋಕ್ ಪೂಜಾರಿ ಅವರು ಅಂತ ಹಂಗೆ ಅಂದ್ಕೊಳ್ಳೋ ಭಾಳಷ್ಟು ಜನ ಹಿಂದೆ ತಗೊಂಡ್ಬಿಡ್ತಾರೆ, ಆಯ್ತು ಬಿಡಪ್ಪ ಬಿಡುಗಿಸ್ತಿದ್ವು ಅನ್ನುವಂಥ ಮಟ್ಟಕ್ಕೆ ವಿಚಾರ ಮಾಡ್ತಾ ಇರ್ತಾರೆ. ಭಾಳ ಮಂದಿ ಅಭಿಪ್ರಾಯ ಅದಾಗಿದ್ರೆ ಭಾಳಷ್ಟು ಜನ ಭಾಳ ಜನರು ಸರ್ವೆ ಮಾಡಿ ಕೇಳಿದಾಗ ಇದೇ ಆಯ್ತದೆ, ಇಲ್ಲ ಇಲ್ಲಿವರೆಗೆ ಅವ್ರು ಗೆದ್ದಲ್ಲ ಇನ್ನೇನು ಗೆಲ್ತಾರೆ ಅನ್ನುವಂಥ ಮಾತಲ್ಲ. ಆದರೆ ಅಶೋಕ್ ಅವರ ವಿಚಾರದಲ್ಲಿ ಅವರು ಯಾವುದೇ ಏನೂ ಆಗಲದು ಯಾವುದೇ ಶತಾಯ ಕತಾಯ ಈ ಸಲ ಅದನ್ನು ಎಮ್ ಎಲ್ ಎ ಆಗಲೇಬೇಕು ಅನ್ನುವಂಥ ಹಠಕ್ಕೆ ಬಿದ್ದಂಗಿದ್ದಾರೆ ಅವರು. ಮತ್ತು ಮುಸ್ಲಿ ಅವ್ರು ನಿಲ್ಲ ಅವ್ರನ್ನ, ಮತ್ತು ನಿಲ್ಲೋದಕ್ಕೆ ಈಗಾಗಲೇ ಸತೀಶ್ ಅವರಾಗಿರ್ಬೋದು ಅಥವಾ ಸಿದ್ದರಾಮಯ್ಯನವರಾಗಿರ್ಬೋದು ಇವ್ರು ಟಿಕೆಟ್ ಕೊಡುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ ಅಂತ ಕಾಣ್ತದೆ. ಹಿಂಗಾಗಿ ಅವರು ಮೌನವಾಗಿ ಗುಪ್ತವಾಗಿ ಏನೋ ಕೆಲಸ ಮಾಡಲಿಕ್ಕೆ ಹೆಚ್ಚಿದ್ದಾರೆ ಅಂತ ಅವರ ಸಹವರ್ತಿಗಳು
ಸ್ವಲ್ಪ ತಿಳಿಸ್ತಾ ಇರ್ತಾರೆ, ಮಾತಾಡ್ತಾ ಇರ್ತಾರೆ. ಅದೇ ಕಾಲಕ್ಕೆ ಅವರೆಲ್ಲೂ ಗೊಂದಲ ಬಿಡೋದು, ಈ ಸಲ ಆದರೂ ನಮ್ಮ ಅಶೋಕ್ ಅವ್ರು ಗೆಲ್ತಾರೇನು ಅಂತೇಳಿ. ಯಾಕಪ್ಪ ಅಂತಂದ್ರೆ ಇಲ್ಲಿವರೆಗಿನ ಇತಿಹಾಸದಲ್ಲಿ ವಿಶೇಷವಾಗಿ ರಮೇಶ್ ಅವರು ಗೆಲ್ತಾ ಬಂದಿದ್ದಾರೆ. ಒನ್ ಸೈಡೆಡ್ ಆಗ್ಯದ ಇಲ್ಲೆಲ್ಲ. ಒಂದು ಕಾಲಕ್ಕೇನೋ ಈ ಒಂದು 2-3 ಲಕ್ಷನ ಹಿಂದೆ ಒಂದಿಷ್ಟು ಜೋರು ಇತ್ತು ಅಶೋಕ್ ಅವ್ರದ್ದು. ಆಗ ಆರಿಸ್ ಬಿದ್ದರೆ ಆರಿಸು ಬರ್ತಿದ್ರು ಏನೋ, ಏನೂ ಆಗ್ತಿತ್ತು ಏನೋ, ಅದು ಆಗಲೇ ಇಲ್ಲ ಪಾಪ ಅವ್ರದ್ದು. ಅದಕ್ಕಾಗಿ ಅಶೋಕ್ ಅವರು ನಿಜವಾಗಿಯೂ ಇವತ್ತು ರಮೇಶ್ ಅವ್ರ ಪ್ರತಿಸ್ಪರ್ಧಿನ ಅನ್ನುವಂಥ ಪ್ರಶ್ನೆ ಸಾಮಾನ್ಯವಾಗಿ ಮಾತಾಡ್ತಾ ಇರ್ತಾರೆ. ರಮೇಶ್ ಅವರಂತೂ ಗೆಲ್ಲು ಕೂದ್ರಿ, ಅದ್ರಲ್ಲಿ 2 ಮಾತಿನಲ್ಲಿ ಹೇಗಾದರೂ ಗೆಲ್ತಾರೆ ಅನ್ನೋದು ಇದು ಒಂದೇ ಮಾತಿನ ಬಾಜು ಇಟ್ಬಿಟ್ಟು ಅವ್ರನ್ನ. ನಾವಿಲ್ಲಿ ಏನು ವಿಚಾರ ಮಾಡ್ಲಿಕ್ಕಿದ್ದೀವಿ ಅಂದರೆ ಅವರು ವಿರೋಧವಾಗಿ ಯಾರಾದರೂ ಗೆಲ್ಲಕ್ಕೆ ಸಾಧ್ಯ ಇದ್ರೆ ಇಲ್ಲಿ ಗೋಕಾಕದಲ್ಲಿ ಅಂತೇಳಿ, ಗೋಕಾಕ್ ಕ್ಷೇತ್ರದಲ್ಲಿ ಅಂತೇಳಿ. ಮಧ್ಯದಾಗ ಅಶೋಕ್ ಪೂಜಾರಿ ಅವ್ರ ಬಗ್ಗೆ ಅವ್ರು ನಿಲ್ತಾರೆ, ಅದು ಕಾಂಗ್ರೆಸ್ಗೆ ನಿಲ್ಲಿಸ್ತಾರೆ ಅನ್ನುವಂಥದ್ದು ಕಾಂಗ್ರೆಸ್ ಟಿಕೆಟ್ ಸಿಗ್ತದಂಥದ್ದು ಒಂದು ಊಹಾಪೋಹಗಳು ಮಾತುಗಳು ರಾಜಕೀಯ ಒಂದರಲ್ಲಿ ಕೇಳಿ ಬರ್ತಾ ಇದ್ದವು. ಮೋಸ್ಟ್ ಸಿಕ್ಕರು ಸಿಗ್ಬೋದೇನು. ಆದರೂ ಇತ್ತೀಚೆಗೆ ಒಂದು ಬೆಳವಣಿಗೆ ಏನಾಗಲಿಕ್ಕಂಥದ್ದಪ್ಪ ಅಂತಂದರೆ, ಅಶೋಕ್ ಅವ್ರಿಗೆ ಮ್ಯಾನ್ಮಲ್ ಕೊಟ್ಟೆ ಪಾಪ ಅವ್ರು ಬಿಡಿಸೋದಕ್ಕಿಂತಲೂ ಬೇರೆ ಹೊಸ ಮುಖ ಏನಾದರೂ ಸಾಧ್ಯದನ ಇಲ್ಲಿ ಅಂತ. ಹಂಗಂದಾಗ ಭಾಳಷ್ಟು ಜನ ಯಾರವರು ಎಂಥವ್ರು ಯಾರದಾರಪ್ಪ ಅವರು ವಿರೋಧವಾಗಿ ನಿಲ್ಲುವಂಥವ್ರು ಪ್ರಬಲವಾಗಿ ಆರಿಸಿ ನಿಂತು ಆರಿಸಿ ಬರುವಂಥವ್ರು ಯಾರದಾರ ಅಂಥ ಮುಖ ಯಾವುದು ಅಂದಾಗ ಸಹಜವಾಗಿ ಭಾಳಷ್ಟು ಮುಖಗಳು ಕರ್ಮಕ್ಕೆ ಬಂದು ಹೋಗಿಬಿಡ್ತಾವೆ. ವಿಶೇಷವಾಗಿ ಅವ್ರ ನಂತರದಲ್ಲಿ ಬರುತ್ತಿರುವಂಥ ಮುಖ ಅಂತಂದ್ರೆ ನಮ್ಮ ಪ್ರಕಾಶ್ ಭಾಗವಜಿ ಅವ್ರದ್ದು ಒಂದು ಬರ್ತದೆ. ಅವರು ದಿಟ್ಟರಿದ್ದಾರೆ, ಒಳ್ಳೆಯ ಮಾತುಕಾರ ಇದ್ದಾರೆ, ಒಂದು ಛಲವಂತರದಾರ, ನಾ ನಿಂತು ಗೆಲ್ಲಬೇಕು ಹಟ್ಟಕ್ಕೆ ಬಿದ್ದಂಥವ್ರು ಅದಾರ, ಇದು ಕರೆಣ. ಆದರೆ ನಿಜವಾಗಿ ಅವ್ರು ಜನ ಬೆಂಬಲಿಸ್ತಾರೇನೋ ಅನ್ನೋಂಥ ಒಂದು ದೊಡ್ಡ ಪ್ರಶ್ನೆ ಮೂಡ್ತದೆ. ಅದ್ರ ಜೊತೆಗೆ ಇನ್ನೂ ಮತ್ತು ಬರ್ತಾರೆ, ಇನ್ನೂ ಅಷ್ಟು ಬರ್ತಾರೆ. ಇವಾಗ ಇನ್ನೊಂದು ಹೊಸ ಹೆಸರು ಕೇಳಿ ಬರ್ತದೆ, ಕಡಾಡಿ, ಡಾಕ್ಟರ್ ಕಡಾಡಿ ಅವರು. ಅವರು ನಿಲ್ಲಬಹುದೇನೋ, ಈ ಸಲ ಅವ್ರು ಟಿಕೆಟ್ ಸಿಗ್ಬೋದೇನೋ ಅಂತ ಊಹಾಪೋಹಗಳನ್ನು ಬಿಡ್ತಾ ಇದ್ದಾರೆ. ಅವ್ರು ಎಷ್ಟು ಮಟ್ಟಿಗೆ ಗಟ್ಟಿ ಇವ್ರು ವಿರೋಧವಾಗಿ ಗೆಲ್ತಾರೇನೋ ಅನ್ನುವಂಥ ಪ್ರಶ್ನೆಗಳು ಅದಾವೆ ಇಲ್ಲಿ. ಯಾಕಪ್ಪ ಅಂತಂದ್ರೆ ಹೊಸದಾಗಿ ಬರ್ತಿರುವಂಥವ್ರು, ಹೊಸ ಮುಖ ಇದ್ದಂಥವ್ರು, ಆದರೂ ಅವ್ರ ಹಿಂದೆ ಒಂದೇನೋ ಶಕ್ತಿ ಅದಪ್ಪ ಅನ್ನುವಂಥದ್ದು. ಇನ್ನೊಂದು ಮಾತು ನಮ್ಮ ಚಂದ್ರಶೇಖರ್ ಕೊನರವ್ರದ್ದು ಮಾತು ಕೇಳಿ ಬರ್ತದೆ. ಏ ಅವರು ನಿಲ್ತಾ ಇದ್ದಾರಪ್ಪ, ಅವರು ಓಡಾಡಿದ್ರು ಟಿಕೆಟ್ಗಾಗೆ, ಕಾಂಗ್ರೆಸ್ ಟಿಕೆಟ್ ಸಿಕ್ಕರೆ ಅವರು ನಿಲ್ತಾರು, ಅವರು ಖರ್ಚು ಮಾಡೋಕ್ಕೆ ತಯಾರಿದ್ದಾರೆ ಅನ್ನೋಂಥ ಮಾತುಗಳನ್ನ ಮಾತಾಡ್ತಾ ಇದ್ದಾರೆ. ಹಿಂಗೆ ಮಾತುಗಳು ಬರ್ತದೆ. ಇವೆಲ್ಲರನ್ನು ನಾವು ನೋಡಿದಾಗ, ಇವರೆಲ್ಲ ನೋಡಿದಾಗ ವಿಶೇಷವಾಗಿ ಮೊದಲನೇ ಅಶೋಕ್ ಅವ್ರ ಬಗ್ಗೆ ಮಾತಾಡೋ ಅವಶ್ಯಕತೆ ಇಲ್ಲ. ಯಾಕಂದರೆ ಈ ಆಲ್ರೆಡಿ ಅವ್ರ ರಿಸಲ್ಟ್ ಹಿಂಗಾಗಿದ್ದಾವೆ, ಈ ಸಲ ಗೆಲ್ತಾರೆ ಅನ್ನೋದು ಏನು ಗ್ಯಾರಂಟಿ ಅನ್ನೋದು ಒಂದು ಪ್ರಶ್ನೆ ಕಾಡಿದ್ರೆ. ಎರಡನೇದಾಗಿ ಪ್ರಶ್ನೆ ಏನಪ್ಪ ಅಂತಂದರೆ, ನಮ್ಮ ಕಡಾಡಿ ಅವರು ಹೊಸ ಮುಖ, ಅವರು ಗೆಲ್ತಾರೇನಪ್ಪ, ಎಷ್ಟು ಮಂದಿ ಜನ ಸಂಪರ್ಕದಾರ ಅವರು, ಎಷ್ಟು ಜನಕ್ಕೆ ಹೋಗಿ ಮುಟ್ಟಿದ್ದಾರೆ ಗೋಕಾಕ್ ತಾಲೂಕದಾಗ ಅಥವಾ ಗೋಕಾಕ್ ಕ್ಷೇತ್ರದಾಗ ಅನ್ನುವಂಥ ಒಂದು ದೊಡ್ಡ ಪ್ರಶ್ನೆ ಅದು, ಯಕ್ಷ ಪ್ರಶ್ನೆ ಅದು. ಆದರೆ ಅವ್ರನ್ನ ಸಮೀಪದಿಂದ ಬಲವರು ಹೇಳ್ತಾರಪ್ಪ ಅಂದ್ರೆ ಅವ್ರು ದಿಟ್ಟದಾರೆ, ಹೋರಾಟಗಾರದಾರೆ, ಅವ್ರು ಸಾಧಿಸ್ತಾರೆ. ಮತ್ತು ಅವ್ರ ಹಿಂದೆ ಒಂದು ಲಿಂಗಾಯತ್ ಕಮ್ಯುನಿಟಿ ದೊಡ್ಡ ಪ್ರಮಾಣದಲ್ಲಿ ಈ ಸಲ ಹೋರಾಟ ಮಾಡ್ಬೋದೇನೋ, ಅದರಲ್ಲೂ ಪಂಚಮಸಾಲಿ ಜನ ಇದ್ದಾರೆ ಅನ್ನುವಂಥ ಮಾತುಗಳನ್ನು ಮಾತಾಡ್ತಾ ಇದ್ದಾರೆ. ಅದರಲ್ಲೂ ಪಂಚಮಸಾಲಿ ಈಗಾಗಲೇ ಇಲ್ಲಿ ನಮ್ಮ ಗೋಕಾಕದಲ್ಲಿನೂ ಅವ್ರ ಸಂಘಟನೆದ್ದು ಒಂದು ಸಮ್ಮೇಳನ ಅದು, ಆ ಸಂದರ್ಭದಲ್ಲಿ ಮೃತ್ಯುಂಜಯ ಸ್ವಾಮಿಗಳು ಬಂದು ಅವರ ಜೊತೆಗೆ ಮಾತಾಡಿದರು. ಮತ್ತು ಅದೇ ಕಾಲಕ್ಕೆ ನಮ್ಮ ಬಿಜಾಪುರದ ಮಾತುಗಾರರಾದಂಥ ಅವರು ಮಾತಾಡಿದರು, ನಮ್ಮ ಬಸಗೌಡ ಪೈವರು ಯತ್ನಾಳ ಅವರು ಮಾತಾಡಿ ಎಲ್ಲ ಇಲ್ಲಿನ ಶಕ್ತಿ ತುಂಬ ಪ್ರಯತ್ನ ಮಾಡಿದ್ದಾರೆ. ಒಂದು ಲಿಂಗಾಯತರಲ್ಲಿ ಆಗಿರ್ಬೋದು, ಇನ್ನುಳಿದ ಕಮ್ಯುನಿಟಿಯಲ್ಲಿ ಆಗಿರ್ಬೋದು, ನಾವು ನಿಮ್ಮ ಜೊತೆಗೆ ಇದ್ದೀವಿ ಅನ್ನೋಂಥ ಒಂದು ಮೆಸೇಜನ್ನು ಕೊಟ್ಟಿದ್ದಾರೆ. ಅವರು ಈ ಒಂದು ಕಡಾಡಿ ಅವ್ರಿಂದ ಅಥವಾ ಪ್ರಕಾಶ್ ಭಾಗವತಿಯಿಂದ ನಿಲ್ತಾರೇನು ಅನ್ನುವಂಥದ್ದು. ಆದರೆ ಕಡಾಡಿ ಅವ್ರ ಹಿಂದೆ ಹೆಚ್ಚು ನಿಲ್ತಾರೆ ಅನ್ನೋದು ಭಾಳ ಜನರ ನಂಬಿಕೆ ಆಗ್ಯದ. ಕಡಾಡಿ ಅವ್ರು ಕೊಟ್ಟರೆ ಸ್ವಲ್ಪ ಏನೋ ಪ್ರತಿಸ್ಪರ್ಧಿ ಮಾಡ್ಬೋದೇನೋ, ಪ್ರತಿಭಟನೆ ಮಾಡ್ಬೋದೇನೋ, ಹೋರಾಟ ಮಾಡ್ಬೋದೇನೋ, ಗೆಲ್ತಾರೆ ಅನ್ನೋದು ಸೆಕೆಂಡರಿ. ಯಾಕಂದರೆ ರಮೇಶ್ ಅಂತ ಸಾಮಾನ್ಯ ಮನುಷ್ಯ ಅಲ್ಲ ಈ ವಿಷಯದಲ್ಲಿ, ಈ ಭಾಗದಲ್ಲಿ ಇಲ್ಲಿವರೆಗೆ ಅವ್ರ ಇತಿಹಾಸ ನೋಡಿದಾಗ ಅವ್ರು ಎದುರಾಗಿ ನಿಲ್ಲಬೇಕಾಗಿತ್ತಂದ್ರೆ ಅಷ್ಟೇ ಪ್ರಬಲವಾದಂಥ ಜನಕ್ಕೆ ಸಮೀಪಿದ್ದಂಥ ಜನ ಬೇಕಾಗ್ತಾನೆ, ಆ ವ್ಯಕ್ತಿ ಕನ್ನಡಿ ಆಗ್ಬೋದೇನೋ ಅಂತ. ಆದರೆ ರಮೇಶ್ ಹಿಂದೆ ಅನೇಕ ಒಂದಿಷ್ಟು ಆರೋಪ ಪ್ರತ್ಯಾರೋಪ ಇರ್ತಾರೆ, ಆಗ ವಿರೋಧಿಗಳು ಮಾಡೇ ಮಾಡ್ತಿರ್ತಾರೆ. ಅದು ಸಹಜನ ರಾಜಕೀಯದಲ್ಲಿ ಬಂದಾಗ ಗಾಂಧಿಗೆ ಮಾತಾಡೋದು ಜನ ಇದ್ದಾರೆ ಈ ದೇಶದಲ್ಲೇ. ಮತ್ತು ಪಾಪ ರಮೇಶ್ ಅವ್ರಿಗೆ ಮಾತಾಡೋದು ಏನದ, ಮಾತಾಡ್ತಿರ್ಬೋದು ಅವ್ರಿಗೆ ಇಲ್ಲಂತಲ್ಲ. ಆದರೆ ಕನ್ನಡಿ ಅವ್ರ ಹಿಂದೆ ಅಂಥ ಒಂದು ಆರೋಪಗಳಿಲ್ಲ, ಒಬ್ಬ ಒಳ್ಳೆಯ ವ್ಯಕ್ತಿತ್ವ ಅಂಥೇಳಿ ಭಾಳಷ್ಟು ಜನ ಆಡ್ಕೊಳ್ತಾ ಇದ್ದಾರೆ. ಮತ್ತು ಅದೇನೋ ಹೌದೇನೋ ಅನಿಸ್ತದೆ ನಮ್ಮ ಕಡಾಡಿ ಅವ್ರ ಬದಲಾಗಿ. ಮತ್ತು ಚಂದ್ರಶೇಖರ್ ಕೊಂಡವರು ಅವರಂತಿ ಅವರು ಒಂದು ಸ್ಪರ್ಧೆ ಮಾಡಬೇಕು ಅಂತೇನೋ ಟಿಕೆಟ್ಗಾಗಿ ಓಡಾಡ್ತಿದ್ದಾರೆ ಅಂತ ಅವರು ಹೇಳಿದರು, ನಾನು ಕೇಳಿದ್ದರು. ಆದರೆ ನಮ್ಮ ಚಂದ್ರಶೇಖರ್ ಕೊಂಡೂರವರು ರಮೇಶ್ ಅವರು ಎದುರು ನಿಂತು ಗೆಲ್ಲಕ್ಕೆ ಸಾಧ್ಯದಾನ ಅನ್ನುವಂಥ ದೊಡ್ಡ ಪ್ರಶ್ನೆ. ಯಾಕಪ್ಪ ಅಂದ್ರೆ ಅವ್ರ ಜೊತೆಯಲ್ಲಿ ಬೆಳೆದಂಥವ್ರು, ಅವರು ಅವ್ರ ಜೊತೆಯಲ್ಲಿ ಇದ್ದಂಥವ್ರು, ಏನೋ ಅವ್ರ ತಿಕ್ಕಾಡಿರ್ಬೋದು ಅಥವಾ ಒಂದು ಏನೋ ಅವರ ಭಿನ್ನಾಭಿಪ್ರಾಯಗಳು ಇರ್ಬೋದು. ಆದರೆ ಅದನ್ನೆಲ್ಲ ಮೀರಿ ರಮೇಶ್ ಅವ್ರು ನಿಂತು ಎದುರು ನಿಂತು ಗೆಲ್ತಾರೇನೋ ಅವರು ಅನ್ನುವಂಥ ಒಂದು ದೊಡ್ಡ ಪ್ರಶ್ನೆ ಅದ. ಆದರೂ ಪ್ರಯತ್ನ ಮಾಡಲಿಕ್ಕೆ ಹತ್ತಿದ್ದಾರೆ. ಮತ್ತು ಅವ್ರ ಸಮಾಜದವರು ಎಲ್ಲರೂ, ಅದು ಇದೇ ಪಂಚಮಸಾಲಿ ಜನ ಇರ್ಬೋದು ಅಥವಾ ಇನ್ನೂರು ಲಿಂಗಾಯತ ಜನ ಇರ್ಬೋದು, ಎಲ್ಲ ಕಮ್ಯುನಿಟಿ ಅವರು ಅವರೆಲ್ಲ ಒಪ್ಪಿ ಅವ್ರಿಗೆ ಬೆಂಬಲಿಸಿದ್ರು ನಿಲ್ಬೋದೇನು ಗೆಲ್ಲಬೋದೇನೋ ಅಂತ ಒಮ್ಮೆ ಮನಸ್ಸು. ಮತ್ತು ಪ್ರಕಾಶ್ ಭಾಗವತಿ ಅವ್ರ ಪಾಪ ಪ್ರಕಾಶ್ ಭಾಗವತಿ ಅವ್ರ ಶಕ್ತಿ ಎಷ್ಟು ಮಟ್ಟಿಗೆ ಅದ, ಒಳ್ಳೆಯ ವ್ಯಕ್ತಿ, ಮತ್ತು ದಿಟ್ಟದಾರ, ನೇರವಾಗಿ ಮಾತಾಡ್ತಾರೆ, ಯಾವುದೇ ಬಿಡಿಲ್ಲದೆ ಮಾತಾಡ್ತಾರೆ, ಯಾವುದು ಅಂಜಿಕಿಲ್ಲದೆ ಮಾತಾಡ್ತಾರೆ, ಜೀವದ ಭಯದಿಂದ ಮಾತಾಡ್ತಾರೆ. ಆದರೆ ಇದೆಲ್ಲ ಜನಕ್ಕೆ ಹೋಗಿ ಮುಟ್ಟೋದು ಯಾವಾಗ, ಎಂದು ಮುಟ್ಟೋದು ಅನ್ನುವಂಥದ್ದು. ಯಾಕೆಂದರೆ ಇನ್ನು ಎಷ್ಟು ದಿವಸ ತೊಳೆದ್ರೆ ನಿಮ್ಮ ಬಂತು ಏಪ್ರಿಲ್ ಇದು ಯಾವುದು
ಫೆಬ್ರವರಿ ಎಂಡಿಗೆ ನಾವು ಮಾತಾಡ್ತಾ ಇದ್ದೀವಿ, ಮಾರ್ಚ್ ಏಪ್ರಿಲ್ ಬೈ ಏಪ್ರಿಲ್ ಎಂಡಿಗೆ ಅಥವಾ ಮೇ ಫಸ್ಟ್ ವೀಕಲ್ಲಿ ಎಲೆಕ್ಷನ್ ಇಷ್ಟು ನಡಕ್ಕೆ ಅವ್ರು ಹೋಗಿ ಮುಟ್ತಾರೆ ನೋಡೋಂಥದ್ದು. ಅವರಿಂದ ಲಿಂಗಾಯತ್ ಕಮಿಟಿ ನಿರ್ತಾರೆ ಆಗ್ಬೋದೇನೋ. ಆದರೆ ಪ್ರಕಾಶ್ ಭಗವಜ್ ಅವ್ರದ್ದು ಅನೇಕ ತೊಂದರೆಗಳಿದ್ದ, ಪಾಪ ಅವ್ರದ್ದು ಒಳ್ಳೆಯ ವ್ಯಕ್ತಿ ಸಿಕ್ಕರೆ ಭಾಳ ಒಳ್ಳೆಯದಾಗ್ತದೆ ಅನ್ನುವಂಥದ್ದು ಅವ್ರ ಹಿಂಬಾಲಕರ ಮಾತು. ಇವೆಲ್ಲದ್ರ ನಡಕ ಇನ್ನೊಂದು ಮಾತು ಭಾಳ ಕೇಳಿ ಬರ್ತದೆ, ಇದು ಭಾಳ ಮಹತ್ವದ ರೀ. ಯಾಕೆಂತಂದ್ರೆ ಇದೆಲ್ಲ ಒಂದು ಕಡೆ ಇಟ್ಟರೆ ಇನ್ನೊಂದು ಬರ್ತದೆ ಏನಂತಂದ್ರೆ, ಈಗ ನಮ್ಮ ರಮೇಶ್ ಅವರು ಯಾರು ಬೆನ್ನು ಹಚ್ಚಿದಾರಪ್ಪ, ಯಾರು ಸುರಸುಗ್ ಬೆನ್ನು ಹಚ್ಚಿದಾರೆ ಆ ಹೆಣ್ಮಗಳು, ಅವ್ರ ಬಗ್ಗೆನೂ ಟೀಕೆ ಇದ್ದಾವೆ ಇಲ್ಲ ಅಂತ. ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆ ಟೀಕೆ ಇದಾವೆ, ಏನೇನೋ ಮಾತಾಡ್ತಾ ಇದ್ದಾರೆ, ಆರೋಪಗಳು ಮಾಡ್ತಾ ಇದ್ದಾರೆ, ಅವ್ರು ವಿರೋಧಿಗಳಿದ್ದಾರೆ, ಎಲ್ಲರೂ ಮಾತಾಡ್ತಾರೆ ಇಲ್ಲ ಅಂತಲ್ಲ. ಮತ್ತು ರಾಜಕೀಯದಲ್ಲಿ ಬಂದ ಮೇಲೆ ತಂತಿ ಈ ಒಂದು ನಮ್ಮ ರಾಜಕೀಯ ಹೆಂಗಾಗಿದಪ್ಪ ಅಂತಂದ್ರೆ, ಇಲ್ಲಿಂದ ಭ್ರಷ್ಟ ಆಗಿದೆ, ತುಡುಗಾಗಿದೆ, ಲಫಂಗ್ ಆಗಿದೆ, ಮತ್ತೊಂದು ಕೆಲಸ ಮಾಡಲಾರ, ಸುಳ್ಳು ಹೇಳಲಾರದ, ನೀವು ಲೀಡರ್ ಆಗದಂಥ ಸ್ಥಿತಿ ಇಲ್ಲದರಿ. ಯಾರು ಹೆಚ್ಚು ಹೇಳ್ತಾರೆ, ಯಾರು ಹೆಚ್ಚು ರೊಕ್ಕ ಖರ್ಚು ಮಾಡ್ತಾರೆ, ಯಾರು ಹೆಚ್ಚು ಹೇಳ್ತಾರೆ, ಯಾರು ಏನು ಮಾಡ್ತಾರೆ, ಅವ್ರು ಲೀಡರ್ ಆಗುವಂಥ ಪರಿಸ್ಥಿತಿ ಬರ್ತದೆ. ಸಜ್ಜನರಂತೆ ಆ ಸಜ್ಜನಿಗೆ ಒಂದು ಮಾತುಗಳನ್ನು ತೊಗೊಂಡು ಬರುವಂಥ ನಾಯಕರು ಭಾಳ ಕಡಿಮೆ. ಅಂದಾಗ ಇವ್ರ ಬಗ್ಗೆನೂ ಆರೋಪ ಅದಾವ ನಮ್ಮ ಹೆಬ್ಬಾಳ್ಕರ್ ಅವ್ರ ಬಗ್ಗೆ. ಆದರೂ ಸಹಿತ ಅವ್ರನ್ನ ನಮ್ಮ ರಮೇಶ್ ಅವರು ಟೀಕಾ ಮಾಡ್ತಾ ಅವ್ರು ಸೋರಿಸ್ತೇನೆ ಅಂತ ಬೆನ್ನತ್ತಿದ್ದಾರೆ. ಹೀಗಾಗಿ ಅವರಲ್ಲಿ ಒಂದೇನೋ ಛಲ ಮೂಡಿದಂತ ಇತ್ತೀಚೆಗೆ ಒಂದಿಷ್ಟೇನೋ ಮಾತುಗಳು ಕೇಳಿ ಬರ್ತದೆ. ಅದು ಎಷ್ಟು ಕರೆಗಳು ಎಷ್ಟು ಒಳಗೆ ಗೊತ್ತಿಲ್ಲ. ಏನಪ್ಪ ಅಂತಂದರೆ, ಏನೋ ಆಗಲಿ ರಮೇಶ್ ಅವ್ರನ್ನ ಸೋಲಿಸಲೇಬೇಕು ಅಂತ ಬೆನ್ನು ಹಚ್ಚಿದಾಗ ಅವ್ರಿಗೂ ನಿವಾರ ಆಗಿದೆ. ಇವತ್ತು ನಾ ಏನು ಮಾಡಲಿ ಅಂದಾಗ ಅವ್ರ ತಲೆಯಲ್ಲಿ ಒಂದೇನೋ ಒಂದಿಷ್ಟು ಕೆಲವು ವಿಚಾರಗಳು ಬಂದಿದ್ದಾವೆ ಇತ್ತೀಚೆಗೆ ಅಂತ. ಯಾಕಪ್ಪ ನಾನು ರಮೇಶ್ ಅವ್ರ ಕ್ಷೇತ್ರಕ್ಕೆ ಹೋಗಿ ನಿಂತ ನಾ ಸೋಲಿ ಗೆಲ್ಲಿ ಯಾಕೆ ಪ್ರಯತ್ನ ಮಾಡಬಾರ್ದು ಅನ್ನೋಂಥ ಒಂದು ವಿಚಾರ ಈ ಲಕ್ಷ್ಮೀ ಹೆಬ್ಬಾಳ್ಕ ಅವರಲ್ಲಿ ಬಂದದ ಅಂತೇಳಿ ಭಾಳಷ್ಟು ಜನ ಮಾತಾಡಿಕೊಳ್ತಾ ಇದ್ದಾರೆ. ಅದೊಂದೇಳೆ ಆದರೆ ಮಾತ್ರ ಒಂದು ಸ್ವಲ್ಪ ರಮೇಶ್ ಅವರಿಗೆ ಸ್ವಲ್ಪ ದೊಡ್ಡ ಒಂದು ಮುಕಾಬಲ ಅಥವಾ ಹೋರಾಟ ಆಗ್ಬೋದು. ಅವ್ರು ಅನ್ನೋದು ರಮೇಶ್ ಅವರು ಅದೇನು ಸಾಧ್ಯ ಇಲ್ಲ, ಅದೇನು ನಾವು ಹಾಗೆ ಸೋಲಿಸ್ತೀನಿ ಅವ್ರು ಅಂತ ಆತ್ಮವಿಶ್ವಾಸದಲ್ಲಿ ಮಾತಾಡ್ಬೋದು. ಆದರೂ ಆತ್ಮವಿಶ್ವಾಸ ಬೇರೆ, ಜನರ ಅಭಿಪ್ರಾಯ ಬೇರೆ. ಜನರಲ್ಲೇ ಇವತ್ತು ವಿಶೇಷವಾಗಿ ಲಿಂಗಾಯತ ಕಮ್ಯುನಿಟಿಯಲ್ಲಿ ಅದರಲ್ಲೂ ಪಂಚಮಸಾಲಿ ಜನರಲ್ಲೇ ಆ ಹೆಣ್ಮಗಳ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯ ಇದೆ. ಆ ಹೆಣ್ಮಗಳು ದಿಟ್ಟಿದ್ದಾರೆ, ಹೋರಾಟಗಾರದಾರ. ಅದರಲ್ಲೂ ರಮೇಶ್ ಅವರು ಅವ್ರಿಗೇನು ಇವರು ಪ್ರತಿಸ್ಪರ್ಧೆ ಮಾತಾಡ್ತಾ ಅವ್ರು ಟೀಕೆ ಮಾಡ್ತಾ ಹೊರಟಿದ್ದಲ್ಲ ಮಾತು ಮಾತಿಗೆ ಹೆಜ್ಜೆ ಹೆಜ್ಜೆಗೆ ಇವರಪ್ಪ ಕಾರಣ ನಾ ಸೋಲೋದಕ್ಕೆ, ಅದನ್ನ ಮುಖ್ಯ ಇದು ನೀರಾವರಿ ಮಿನಿಸ್ಟರ್ನಿಂದ ಇಳಿಯೋದಕ್ಕೆ ಕಾರಣ ಇವರು ಅನ್ನುವಂಥ ನೆಲೆಯಲ್ಲಿ ಅವರು ಆರೋಪ ಮಾಡೋದ್ರಿಂದಾಗೆ ಇವ್ರು ಸೋಲಿಸಬೇಕಂತ ಕಂಡು ಬಿದ್ದಿದ್ರಾಗೆ ಆಟೋಮೆಟಿಕ್ಕಾಗಿ ಅವ್ರ ವ್ಯಕ್ತಿತ್ವ ಬೆಳೆಯಾಗದ್ರೆ ಇಲ್ಲಿ. ಯಾಕಂದರೆ ನಮ್ಮ ವಿರೋಧಿಗಳ ಬಗ್ಗೆ ನಾವು ನಿರ್ಲಕ್ಷ್ಯ ವಹಿಸಬೇಕಾಗಿತ್ತು. ಯಾಕೋ ಇವರು ರಮೇಶ್ಗೆ ಯಾರು ಅವರು ಸಲಹೆಗಾರರು, ಹಿತ ಸಲಹೆಗಾರರು ಈ ವ್ಯಕ್ತಿ ನೀಡಲಿಲ್ಲನೋ ಅವರು. ಯಾಕಂದರೆ ತಮ್ಮ ಕ್ಷೇತ್ರದಲ್ಲಿ ಆರಿಸ್ಬರೋದು ಭಾಳ ಮಹತ್ವದ ರೀ. ಇಲ್ಲಿ ಇಲೆಕ್ಷನ್ ಅಂದರೆ ಏನಪ್ಪ, ತಮ್ಮ ಕ್ಷೇತ್ರದಲ್ಲೇ ಹೆಸರು ಕೆಡಿಸಿಕೊಳ್ಳಾರದು, ಆದಷ್ಟು ತಮ್ಮಲ್ಲಿ ಇನ್ನೊಬ್ಬರು ಪ್ರಬಲವಂತ ಸ್ಪರ್ಧಿ ಬರ್ದಂಗೆ ನೋಡ್ಕೊಂಡು ಹೋಗೋದು ಒಂದು ಸೆಣೆತನ. ಆದರೆ ಇವತ್ತು ಅವ್ರು ಇವರೇ ಬೆಳೆಸಿದಾರೋ, ಆ ಹೆಣ್ಮಗಳು ತಾನೇ ಬೆಳೆದಿದ್ದಾಳು, ರಮೇಶ್ ಅವ್ರು ಅಂತಾರೆ, ನಾನೇ ಬೆಳೆಸಿದ್ದವಳು ಲಕ್ಷ್ಮೀ ಅವರು ಅನ್ನುವಂಥ ಮಾತು ಮಾತಾಡ್ತಾರೆ. ಅದಕ್ಕೆ ನಾನು ಸೋಲಿಸ್ತೇನೆ ಅನ್ನೋಂಥ ಮಾತು ಮಾತಾಡ್ತಾರೆ, ಎಲ್ಲರೂ ಕೇಳ್ತದೆ. ಇವತ್ತು ರೊಕ್ಕನ ಹೊಸ್ತೇನೆ ಅನ್ನೋಂಥ ಮಾತನ್ನು ಓಪನ್ ಆಗಿ ಮಾತಾಡಿದ್ದಾರೆ. ಇವೆಲ್ಲ ನೆಲೆಯಲ್ಲಿ ಸಹಜವಾಗಿ ಅವ್ರ ಬಗ್ಗೆ ಅನುಕಂಪ ಅಲೇ ಗೋಕಾಕ ಭಾಗದಲ್ಲೂ ಬೆಳೀಲಿಕ್ಕತ್ತದೆ. ಗೋಕಾಕದ ಲಿಂಗಾಯತ ಕಮ್ಯುನಿಟಿಯಲ್ಲಿ ಭಾಳಷ್ಟು ಜನ ಆ ಹೆಣ್ಮಗಳು ಬಂದರೆ ನಾವೆಲ್ಲರೂ ಒಕ್ಕಟ್ಟಿನಿಂದ ಮಾಡ್ತೀವಿ ಅವ್ರ ಪರವಾಗಿ ಅನ್ನುವಂಥ ಮಾತುಗಳು ಕೇಳಿ ಬರ್ಲಿಕ್ಕತ್ತದೆ. ಸಪೋಸ್ ಏನಾದರೂ ಈ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಗೋಕಾಕ ಕ್ಷೇತ್ರಕ್ಕೆ ಬಂದರಪ್ಪ ಅಂದ್ರೆ ರಮೇಶ್ ಅವರಿಗೆ ಕಬ್ಬಿಣದ ಕಡಲೆ ಆಗ್ಬೋದೇನು ಅಂತ ಒಂದು ಸಣ್ಣ ಪ್ರಶ್ನೆ. ಆಗ್ತದಿಲ್ಲ ಬೇರೆ ಮಾತು, ಯಾಕಂದರೆ ರಮೇಶರು ಈ ಇಲೆಕ್ಷನದಲ್ಲಿ ಗೆಲ್ಲುವುದಕ್ಕೆ ಏನು ಬೇಕು ಅದೆಲ್ಲ ಮಾಡೋದ್ರಲ್ಲಿ ಮಹಾಮಹಿಮರದಾರೆ. ಆ ಮತ್ತು ಬೇರೆ ಜನರಿಗೆ ಬೇಕಾಗ್ಯಾರ, ಆ ಮತ್ತು ಯಾಕಂದರೆ ಫೋಟೋ ಹಾಕಿದ್ದಾರೆ ಜನ ಅವ್ರಿಗೆ, ಅಂದಾಗ ಅವ್ರು ಬೇಕಾಗಿರೋ ಅಂತ ಹೇಳಬೇಕಾಗ್ತದೆ. ಅದನ್ನು ನಾವು ಬೇಕಾಗಿಲ್ಲ ಸೇರಿದ್ರೆ ನಾವು ಪೂರ್ವಾಗ್ರ ಪೀಡಿದ್ರೆ ಹೇಳಿದಂಗೆ ಆಗ್ತದೆ. ಜನ ಫೋಟೋ ಹಾಕಿದ್ದಾರೆ ಅವ್ರಿಗೆ, ಅವ್ರು ಯಾಕೆ ಹಾಕಿದ್ರು ಹೆಂಗೆ ಹಾಕಿದ್ರು ಅವ್ರಿಗೆ ಬಿಟ್ಟಂಥ ವಿಷಯ, ಬಟ್ ಹಾಕಿದ್ದಾರೆ, ಜನ ಆರಿಸಿದ್ದಾರೆ. ಅದಕ್ಕೆ ನಾವು ಅವ್ರಿಗೆ ಜನ ಪ್ರತಿನಿಧಿ ಅವರು. ಹೀಗಾಗಿ ಜನ ಅವ್ರನ್ನ ಆರಿಸ್ತಿರ್ಬೋದೇನೋ, ಆದರೆ ಈ ಒಂದು ಅತಿಯಾದಂತಹ ಅವ್ರ ಮೇಲೆ ಆಕ್ರಮಣಕಾರಿ ನೀತಿಯಿಂದಾಗಿ ರಮೇಶ್ ಅವರಿಗೆ ಪ್ರಬಲ ಸ್ಪರ್ಧೆ ಆಗ್ಬೋದೇನೋ ಈ ಒಂದು ನಮ್ಮ ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಅನ್ನೋಂಥ ಒಂದು ಸಮಸ್ಯೆ ಇತ್ತೀಚೆಗೆ ನೋಡ್ಲಿಕ್ಕತ್ತದ. ಅದೇ ಕಾಲಕ್ಕೆ ಅವರಲ್ಲೂ ಬರ ಆಗ್ತದೆ ಅಂತ ಅವ್ರ ಸಮೀಪದಲ್ಲಿ ನೋಡಿದವ್ರು ಹೇಳಿಕತ್ತಿದ್ದಾರೆ. ಅವ್ರನ್ನ ಬಲ್ಲ ಸಮೀಪ ಬಲ್ಲಂತ ಹೇಳಿಕತ್ತಾರಪ್ಪ ಅಂದ್ರೆ ಇಲ್ಲ, ನಾವು ಶತಾಯಗತ್ತೆ ಏನೋ ಪ್ರಯತ್ನ ಮಾಡಿ ಇವನ್ನೆಲ್ಲ ಬಿಟ್ಟು ಕಾಂಗ್ರೆಸ್ನಿಂದ ಇಲ್ಲಿ ಗೋಕಾಕಕ್ಕೆ ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತಂದರೆ ಹೆಂಗೆ ತರಬೇಕು ಅಂತೇಳಿ ಬೆನ್ನು ಹಚ್ಚಿದ್ದಾರೆ. ಇದು ಆಲ್ರೆಡಿ ಈ ಒಂದು ಡಿ ಕೆ ಶಿ ಅವ್ರ ಟೇಬಲ್ ಮೇಲೆ, ಸಿದ್ದರಾಮಯ್ಯ ಟೇಬಲ್ ಮೇಲೆ ಇದು ಬಂದದ ಅಂತ ಹೇಳ್ತಾ ಇದ್ದಾರೆ. ಮತ್ತು ಒಂದೇಳು ಸಪೋಸ್ ಅದಾದರೆ ಹೆಂಗಪ್ಪ, ಇದನ್ನು ರಮೇಶ್ ಅವರು ವಿಚಾರ ಮಾಡಬೇಕು. ಅವರಂತೂ ವಿಶ್ವಾಸದ ಅವ್ರಿಗೆ ಗೆಲ್ಲುವಂಥದ್ದು ಅವ್ರು ನಾವು ಹೇಳುವಂಥ ನಮ್ಗೆ ಶಕ್ತಿನೂ ಇಲ್ಲ. ಬಟ್ ಆದರೂ ಸಹಿತ ಅವರು ಪ್ರಬಲ ಸ್ಪರ್ಧೆ ಆಗ್ಬೋದು. ಇವರೆಲ್ಲ ಇದೇನೋ ಹೇಳಿದ್ರೆ ಹೆಸರುಗಳೆಲ್ಲ, ಇವತ್ತು ಕರಡಿ ಆಗಿರ್ಬೋದು, ಚಂದ್ರಶೇಖರ್ ಕೋಣರವರಾಗಿರ್ಬೋದು, ಅಶೋಕ್ ಪೂಜಾರಿ ಅವರಾಗಿರ್ಬೋದು, ಇನ್ನುಳಿದವರು ಎಲ್ಲರೂ ಇದರಲ್ಲಿ ಹೆಚ್ಚಿಗೆ ಹೆಚ್ಚಿಗೆ ಎಲ್ಲರೂ ಲಿಂಗಾಯತರು ಇದ್ದಾರೆ. ಇವರೆಲ್ಲರೂ ಕೂಡಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಬೆಂಬಲ ನೆತ್ತರ ಬೆನ್ನಿಗೆ ನೆತ್ತರ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರಬಲ ಸ್ಪರ್ಧೆ ಆಗ್ಬೋದು ರಮೇಶ್ ಅವ್ರಿಗೆ ಅನ್ನುವಂಥ ಒಂದು ಮಾತು ಕೇಳಿ ಬರಲಿಕ್ಕೆ ಇದು ಅಂತೇಳಿ. ಆದರೂ ಭಾಳಷ್ಟು ಇನ್ನು ಕೆಲವೊಂದು ಜನ ಹೇಳ್ತಾರೆ ಇಲ್ಲ, ಅವ್ರು ಬರೋಕ್ಕೆ ಸಾಧ್ಯ ಇಲ್ಲ, ಗ್ರಾಮೀಣದಲ್ಲಿ ಆರಿಸಿ ಬರ್ತಾರೆ, ಸುರಕ್ಷತೆ ಕ್ಷೇತ್ರ ಐತೆ ಅಲ್ಲಿ ನಿಲ್ತಾರೆ ಅಂತ ಅವ್ರು ಹಿಂಬಾಲಕರು ಕೆಲವೊಬ್ಬರು ಆ ಭಾಗದ ಮುಂದೆ ಹೇಳ್ತಾ ಇದ್ದಾರೆ. ಅದು ಇರ್ಬೋದೇನೋ, ಯಾಕಂದರೆ ಫೈನಲ್ ಡಿಸಿಷನ್ ತೊಗೋಬೇಕಾದವರು
ಲಕ್ಷ್ಮೀ ಹೆಬ್ಬಾಳ್ಕರ್ ಭಯ ಅವರು ಅವರೇನೋ ಗೋಕಾಕ್ದಿಂದ ಹೋದಂಥ ಜನರ ಜೊತೆಗೆ ಹೇಳಿರ್ಬೋದು, ನಾ ಪ್ರಯತ್ನ ಮಾಡ್ತೀನಿ ರೀ, ನೋಡ್ತೀನಿ ಅಂದಿರ್ಬೋದು, ಮಧ್ಯಾಹ್ನ ಆಗಿರ್ಬೋದು, ಈ ಜನ ಆ ರೀತಿ ಪ್ರಚಾರ ಮಾಡ್ತಾ ಇದ್ದಾರೆ, ಸರಿನೂ ಇರ್ಬೋದು ಏನೋ, ಇವೆಲ್ಲನೂ ಒಂದು ಕಾರಣೀಭೂತ ಅದಾವ ಅಂತ ಹೇಳುವಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ಚರ್ಚೆ ಮಾಡಿದಾಗ ನಾವು ವಿಶೇಷವಾಗಿ ಗೋಕಾಕದಲ್ಲಿ ಇವರೆಲ್ಲರೂ ಇವರಲ್ಲಿ ಡಿವೈಡ್ ಆದರೆ ಇವ್ರನ್ನ ಎಲ್ಲರೂ ನಿಂತರೆ, ಅಥವಾ ಉದಾಹರಣೆಗೆ ಅಶೋಕ್ ಪೂಜಾರಿ ಆಗಿರ್ಬೋದು, ಕಡಾಡಿ ಆಗಿರ್ಬೋದು, ಅಥವಾ ನಮ್ಮ ಶೇಷ ಕೊಣೂರವ್ರು ಆಗಿರ್ಬೋದು, ಇವರೆಲ್ಲರೂ ಕೂಡಿ ನಿಂತರಪ್ಪ ಅಂದ್ರೆ ವಿರೋಧವಾಗಿ ಸಹಜವಾಗಿ ರಮೇಶ್ ಅವರು ಆರಿಸಿ ಬರೋದು ಎಲ್ಲ ಮಾತಿಲ್ಲ. ಆದರೆ ಇವರೆಲ್ಲರೂ ಕೂಡಿ ಒಬ್ಬರನ್ನ ನಿಲ್ಲಿಸಿದರೆ ಇವತ್ತು ಫಸ್ಟ್ ಅಂತ ಪ್ರಿಫರೆನ್ಸ ಈ ಹೆಣ್ಮಗಳು ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಮತ್ತು ಎರಡನೇದು ಪ್ರಿಫರೆನ್ಸ್ ಕರಾಡಿ, ಮೂರನೇದು ಎಚ್ ಎನ್ಸ್ ಕೊಣೂರವ್ರೆಲ್ಲ ಇರ್ಬೋದು, ಅಶೋಕ್ ಪೂಜಾರಿ ಇರ್ಬೋದು, ಇವ್ರ ಹಿಂದೆ ಒಬ್ಬರು ನಿಲ್ಲುವಂಥದ್ದಾದರೆ ಅವರು ಸ್ಪಷ್ಟವಾಗಿ ಪ್ರಬಲ ಸ್ಪರ್ಧೆ ನೀಡಿದರೆ ಈ ಒಂದು ಗೋಕಾಕ್ ಕ್ಷೇತ್ರಕ್ಕೆ ಹೊಸ ಒಬ್ಬ ಎಮ್ ಎಲ್ ಎ ಆಗ್ಬೋದೇನೋ ಅನ್ನುವಂಥ ಮಾತುಗಳು ಅಲ್ಲಿ ಕೇಳಿ ಬರ್ತಾ ಇದ್ದಾವೆ, ಜನರು ಮಾತಾಡ್ತಾ ಇದ್ದಾರೆ, ಹಿಂಗೆ ಅದು ಚಲೋ ಆಗ್ತದಂತೆ. ಇದು ಒಂದು ಪಾರ್ಟ್, ಇದು ಗೋಕಾಕದ ಪಾರ್ಟ್ನೆಲ್ಲ ಇತ್ತೀಚಿನ ನಡೆದಿರುತ್ತಂಥ ಡೆವಲಪ್ಮೆಂಟ್ಗಳು. ಇನ್ನು ಎರಡನೇ ಪಾರ್ಟ್ ಆ ಭಾಗದಲ್ಲಿ, ವಿಶೇಷವಾಗಿ ಅಲ್ಲಿ ನಮ್ಮ ಅರ್ಹ ವಿಭಾಗದಲ್ಲಿ ಬಾಲಚಂದ್ರ ಜಾರಕಿಹೊಳಿ ಅವರು ಅಲ್ಲಿ ಅವರು ಜಾತಿ ನೆಲೆಗಟ್ಟಿನಲ್ಲಿ ಆರಿಸಿಬರೋಕ್ಕಿಂತಲೂ ಅಲ್ಲೇನೋ ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ, ಅವರ ಸೌಮ್ಯ ಗುಣದಿಂದನೋ ಅಥವಾ ಒಂದು ಒಳ್ಳೆಯ ಪ್ರಭಾವಿ ಗುಣದಿಂದನೋ ಅಲ್ಲಿಯೇ ಹುಟ್ಟು ಸಾವು ಮದುವೆ ಮುಂಜುಗಳಲ್ಲಿ ಅವ್ರು ಭಾಗವಹಿಸುವಂಥ ರೀತಿಯಿಂದಲೋ ಇನ್ನುಳಿದ ಯಾವುದೋ ಕಾರಣದಿಂದಲೋ ಅಲ್ಲೇ ಅವರೊಬ್ಬರ ಜನನಾಯಕರಾಗಿ ಬೆಳೆಯಾಗಿದ್ದಾರೆ ಅಂತ ಭಾಳಷ್ಟು ಜನ ಅಭಿಪ್ರಾಯ ಆಗ್ಯದ. ಅವ್ರ ವಿರುದ್ಧದಲ್ಲಿ ಅಲ್ಲೂ ವಿರೋಧಿಗಳು ಅವರಿಗೆ ಇದ್ದರೂ ಸಹಿತ ಅಷ್ಟು ಪ್ರಬಲವಾದಂಥ ವಿರೋಧದಲ್ಲಿ ಕಂಡು ಬರ್ತಾ ಇಲ್ಲ. ವಿ ಎಸ್ ಕೌಸಲ್ಗೆ ಅವ್ರ ನಂತರ ಏನು ಬಂದರು ಅವ್ರನ್ನ ಸೋಲಿಸಿ, ಅದು ಅದರ ನಂತರ ಅಲ್ಲಿ ಲಿಂಗಾಯತ್ ಕಮ್ಯುನಿಟಿ ಯಾವುದೇ ಪ್ರಬಲವಾದಂಥ ನಾಯಕ ಇವರು ವಿರುದ್ಧವಾಗಿ ಬಂದಿಲ್ಲ. ಅದು ಇವತ್ತು ಏನಾಗಿದೆಪ್ಪ ಅಂತಂದರೆ ಅವರು ಒಬ್ಬ ನಾಯಕಿಯಾಗಿ ಉಳಿದಕ್ಕೆ ಮತ್ತು ಜೊತೆಗೆ ಅವರಲ್ಲಿ ಒಂದಿಷ್ಟು ಏನೋ ಆ ಭಾಗದಲ್ಲಿ ಜನ ಮಾತಾಡ್ತಾ ಇದ್ದಾರೆ, ಇಲ್ಲಪ್ಪ ಅವ್ರು ನಮಗೆ ಯಾವುದೇ ಸಂದರ್ಭದಲ್ಲಿ ಬರ್ತಾರೆ, ಭೇಟಿ ಆಗ್ತಾರೆ, ನಮ್ಮ ಅನು ತನು ನೋವು ಸಂಕಟಗಳಲ್ಲಿ ಭಾಗಿಯಾಗ್ತಾರೆ, ನಮ್ಮ ಮದುವೆ ಮುಂಜುಗಳಲ್ಲಿ ಭಾಗಿಯಾಗ್ತಾರೆ, ನಾವು ಸಹಾಯ ಮಾಡ್ತಾರೆ ಅಂತ ಭಾಳಷ್ಟು ಅಭಿಪ್ರಾಯಗಳು ಕೇಳಿದ್ದೆ ನಾವು. ಅಲ್ಲಿ ಲಿಂಗಾಯತ್ ಡೊಮಿನೆನ್ಸ್ ಅದ, ಅಲ್ಲಿ ಕುರುಬರು ಡೊಮಿನೆನ್ಸ್ ಅದ, ನಂತರ ಅದಲ್ಲ ಉಪ್ಪಾರ ಅವ್ರದ್ದು, ಇವೆಲ್ಲ ಜಾತಿ ನೆಲೆಗಟ್ಟಿನಲ್ಲಿ ಬರ್ತಾರೆ. ಯಾಕಂದ್ರೆ ಇವರು ಅಲ್ಲಿ ಇವ್ರ ಸಮಾಜದ ಇವ್ರು ಕುಟುಂಬ ಇದು ಜನ ಇಲ್ಲ ಇಲ್ಲ ಸಮಾಜ ಜನ ಇಲ್ಲ ಅಲ್ಲಿ ಕಡಿಮೆ ಇದ್ದಾರೆ, ಅದು ಒಳ್ಳೆ ಆರಿಸಿ ಬರ್ತಾ ಇದ್ದಾರೆ. ಇದು ಕಾರಣ ಏನಂದರೆ ಅವ್ರು ಮಾಡುತ್ತಿರೋದು ಒಳ್ಳೆಯ ಕಾರ್ಯ ಅನ್ನೋದು ಭಾಳಷ್ಟು ಜನರದ. ಆದರೂ ಅವ್ರ ಮೇಲೂ ಆರೋಪಗಳು ಸಾಕಷ್ಟು ಕೇಳಿ ಬರ್ತಾ ಇದ್ದಾವೆ. ಆದರೆ ಪ್ರಬಲವಾಗಿ ಈಗ ಇಂದಿನ ಸ್ಥಿತಿ ಒಳಗೆ ಯಾರಪ್ಪ ಕಾಂಗ್ರೆಸ್ನಿಂದ ಈಗಾಗಲೇ ಒಂದು ಹೆಸರಿನಿಂದ ಪ್ರಬಲವಾಗ್ಯದ ಏನಪ್ಪ ಅಂತಂದ್ರೆ ಅರವಿಂದ್ ದಳವಾಯಿ ಅವರು. ಅರವಿಂದ್ ದಳವಾಯಿ ಟಿಕೆಟ್ ಸಿಗ್ತದೆ ಈ ಸಲ ಅನ್ನೋಂಥದ್ದು ಮಾತಾಡ್ತಾ ಇದ್ದಾರೆ. ಆದರೆ ಇನ್ನೊಂದು ಅದೇ ಕಾಲಕ್ಕೆ ಇನ್ನೊಂದಿಷ್ಟು ಮಾತು ಕೇಳಿ ಬರ್ಲಿಕ್ಕಿರ್ತದವ ಗಡಾದ ಭೀಮ್ಸಿ ಅವರಿಗೂ ಸಹಿತ ಕಾಂಗ್ರೆಸ್ ಟಿಕೆಟ್ ಸಿಗ್ತದೆ. ಯಾಕಂದ್ರೆ ಮೊನ್ನೆ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಜೆ ಡಿ ಎಸ್ನಿಂದ, ಅವ್ರು ಯಾವುದೋ ಪಾರ್ಟಿಯಿಂದ ನಿಲ್ಲಬೇಕಾಗಿದೆ ಅಂತನ್ನುವಂಥ ಕಾರಣಕ್ಕಾಗಿ ಅಂತ ಇದ್ದಾರೆ. ಆದರೆ ಇವರಿಬ್ಬರಲ್ಲಿ ಯಾರು ಸಿಗ್ತದೆ ಅನ್ನುವಂಥದ್ದು ಇನ್ನೂ ಯಕ್ಷ ಪ್ರಶ್ನೆ ಅದ. ಆದರೆ ಅರವಿಂದ್ ಅವರು ಈಗ ತಮ್ಮ ಕೆಲಸ ಶುರು ಮಾಡಿದ್ದಾರೆ, ಪ್ರಚಾರ ಶುರು ಮಾಡಿದ್ದಾರೆ, ಕಾಂಗ್ರೆಸ್ನ ಕಾರ್ಯಕ್ರಮ ಎಲ್ಲ ಮಾಡ್ತಾ ಇದ್ದಾರೆ, ಮತ್ತು ಅವರು ಸಹ ಒಳ್ಳೆಯ ಒಬ್ಬ ಪ್ರತಿಸ್ಪರ್ಧಿ ಬಾಲಚಂದ್ರನ್ ಅವರಿಗೆ, ಮತ್ತು ಒಳ್ಳೆಯ ವಿದ್ವತ್ ಇದ್ದಂಥ ಮನುಷ್ಯ, ಮತ್ತು ಕೆ ಎ ಎಸ್ಸಲ್ಲಿ ಒಳ್ಳೆಯ ಆಡಳಿತಾಧಿಕಾರಿಯಾಗಿ ಬಂದು ತಮ್ಮ ಜೀವನ ನಡೆಸಿದಂಥವ್ರು. ಇವತ್ತು ರಾಜಕೀಯ ಮಾಡಬೇಕು, ಜನಕ್ಕೆ ಒಳ್ಳೇದು ಮಾಡಬೇಕು ಅಂತೇನೋ ಅವ್ರು ವಾದ ಮಾಡ್ತಾರೆ, ಅದು ಹೇಳ್ಕೊಂಡು ಅಲ್ಲಿ ಕ್ಷೇತ್ರಕ್ಕೆ ಬಂದವರು. ಈ ನಡುವೆ ಅವರು ರಾಮದುರ್ಗ ಹೋಗಿ ಪ್ರಯತ್ನ ಮಾಡಿದರು, ಒಂದೇನೋ ಶಾಸಕರೇ ಆಗಬೇಕು, ಅದು ಜನಪ್ರತಿನಿಧಿ ಆಗಬೇಕು ಅಂತೇಳಿ ಯಾಕೋನೋ ಅಲ್ಲಿ ಆಗಲಿಲ್ಲ, ಮತ್ತು ಇಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವ್ರು ಯಶಸ್ವಿ ಆಗಲಿ ಅನ್ನೋದು ನಮ್ಮದು ಅಭಿಪ್ರಾಯ. ಆದರೆ ಯಶಸ್ವಿ ಆಗಬೇಕಾದ್ರೆ ಮಿನಿಮಮ್ ಬಾಲಚಂದ್ರನ್ ಅವ್ರನ್ನ ಬೀಟ್ ಮಾಡುವಂಥವ್ ಏನದಪ್ಪ ಅವರಲ್ಲಿ ಅನ್ನೋದು ಸಹಿತ ಅಷ್ಟು ಮುಖ್ಯದ. ಮತ್ತು ಈಗಾಗಲೇ ಅವರು ಈ ಘಟಪ್ರಭಾ ಶುಗರ್ ಫ್ಯಾಕ್ಟ್ರಿಯ ಮೇಲೆ ಆರೋಪಗಳನ್ನು ಮಾಡಿದ್ದಾರೆ, ಅಲ್ಲಿ ಏನಾಗ್ಯದಪ್ಪ ಜವಾಳೆ ಹೆಂಗೆ ಅದ ಏನದ ಅದ್ರ ಪರಿಸ್ಥಿತಿ ಏನು, ಅಲ್ಲಿ ಶೇರ್ದಾರ ಪರಿಸ್ಥಿತಿನ ಎಲ್ಲರೂ ಮಾತಾಡ್ತಾ ಇದ್ದಾರೆ, ಬಾಯಿ ಬಿಟ್ಟು ಮಾತಾಡ್ತಾ ಇದ್ದಾರೆ, ಆರೋಪ ಮಾಡ್ತಾ ಇದ್ದಾರೆ. ಇವೆಲ್ಲ ಒಳ್ಳೆಯ ಒಂದು ಡೆವಲಪ್ಮೆಂಟ್ ಕೂಡ ಅವರಲ್ಲಿ ದಿಟ್ಟತನ ತೊಗೊಳ್ಳಿಗಿದ್ದಾರೆ, ಅವರು ಒಬ್ಬ ಸ್ಪರ್ಧಿ ಆಗ್ಬೋದು ಅಂತೇಳಿ. ಆದರೆ ಅವ್ರು ಒಬ್ಬರಿಂದ ಬಾಲಚಂದ್ರನ ಸೋಲ್ಸೋಕ್ಕೆ ಸಾಧ್ಯತೆ ಇಲ್ಲ ಅಂತ. ಯಾಕಂದರೆ ಬಾಲಚಂದ್ರ ಅವರು ಪ್ರತಿ ಮನೆ ಮನೆಯಲ್ಲೂ, ಪ್ರತಿ ಹಳ್ಳಿ ಹಳ್ಳಿಯಲ್ಲಿನೂ, ಆ ಭಾಗದ ಹಳ್ಳಿಯಲ್ಲಿನೂ ಚಿರಪರಿಚಿತರಾದಂಗೆ ಆಗಿಬಿಟ್ಟಿದ್ದಾರೆ. ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಭಾಗವಹಿಸ್ತಾ ಇದ್ದಾರೆ, ಅಥವಾ ಅವ್ರು ಒಬ್ಬ ಪ್ರತಿನಿಧಿ ತಮ್ಮ ಕಡೆಯಿಂದ ಒಬ್ಬರು ಕಳಿಸ್ತಾ ಇರ್ತಾರೆ ಯಾವುದೋ ಕಾರ್ಯಕ್ರಮ ಇದ್ರೂ ಸಹಿತ. ಅವ್ರಿಗೆ ಹೋಗಿ ಬರೇ ಒಂದು ಲಗ್ನ ಪತ್ರ ಹೋಗಿ ಬಿದ್ದರೆ ಸಾಕು, ಅವ್ರಿಗೆ 10-20 ಸಾವಿರ ಯಾರು ಬಡವರು ಇನ್ನೊಂದು ಹೆಚ್ಚಿಗೆ ಒಂದು ಮತ್ತೆ ಯಾರು ಎದುರಿಸಿ ಎಲ್ಲ ಹಂಚುವಂಥದ್ದು ಮಾಡ್ತಾಯಿದ್ರು. ಮತ್ತು ಜನರ ಒಂದು ಏನಪ್ಪ ಸಾವುಗಳ ಸುದ್ದಿ ಕೇಳಿದಾಗ ಹೋಗ್ತಾ ಇರ್ತಾರೆ. ಇವೆಲ್ಲರೂ ಇಲ್ಲಿ ಈ ಭಾಗದಾಗ ಒಂದು ಕಾಲಕ್ಕೆ ಹಿಂಗೆ ಸಂಬಳ ಪೂಜೆಯಲ್ಲಿ ಮಾಡ್ತಾ ಇದ್ದಾರೆ ಅದನ್ನು. ಆ ಒಂದು ಸಿಸ್ಟಮನ್ನು ಅಲ್ಲಿ ಬೆಳೆಸ್ಕೊಂಡಿದ್ದಾರೆ ಅವರು. ಮತ್ತು ಅದ್ರ ಜೊತೆಗೆ ಕುರುಬರು ಮತ್ತು ಉಪ್ಪಾರು ಜನ ಅಲ್ಲಿ ಜನಾಂಗ ಸಮಾಜದವರು ಇದ್ದಾರಲ್ಲ, ಅವರು ಸಹಿತ ಅವ್ರ ಹಿಂದೆ ನಿಲ್ತಾ ಇದ್ದಾರೆ ಅನ್ನೋಂಥದ್ದು. ಮುಸ್ಲಿಂ ಕಮ್ಯುನಿಟಿ ಅಂತ ಸಹಜವಾಗಿ ಇದು ಭಾಗದಲ್ಲೇ ಅದು ಭಾಗದಲ್ಲೇ ಆ ಜಾರಕಿಹೊಳಿ ಮನೆತನಕ ಒಂದು ಬದ್ಧಾಗಿರುವುದರಿಂದಾಗಿ ಅಲ್ಲೇ ವಿಶೇಷವಾಗಿ ಬಾಲಚಂದ್ರ ಜಾರಕಿಹೊಳಿ ಗೆಲುವು ಖಚಿತ ಅನ್ನುವಂಥದ್ದು. ಬಟ್ ಒಂದು ತಿಂಗಳಲ್ಲಿ ಇಟ್ಕೋಬೇಕು ನಾವು, ಇವರಿಗೆ ಕಳೆದ ಚುನಾವಣೆಯಲ್ಲಿ ಪ್ರತಿಸ್ಪರ್ಧೆ ನೀಡಿದಂಥ ಭೀಮ್ಸಿ ಗಡಾದವರು, ಭೀಮ್ಸಿ ಗಡಾದವ್ರ ಬಗ್ಗೆಯೂ ಅಲ್ಲಿ ಒಳ್ಳೆಯ ಅಭಿಪ್ರಾಯಗಳಿದ್ದಾವೆ. ಯಾಕಪ್ಪ ಅಂತಂದ್ರೆ ಭೀಮ್ಸಿ ಗಡಾದವರು ಅಲ್ಲಿ ಜನಪರವಾದ ಹೋರಾಟ ಮಾಡ್ಕೊಂಡು ಬಂದಂಥವ್ರು, ಜನರ ಸಮೀಪ ಹೋಗುವಂಥವ್ರು ಅದಾರ. ಆದರೂ ಅವ್ರ ಮೇಲೂ ಆರೋಪಗಳಿದ್ದಾವೆ, ಆರೋಪ ಅಂತ ಎಲ್ಲರ ಮೇಲೆ ಇದ್ದಾವೆ.
ಅವ್ರ ಮೇಲೆ ಇಲ್ಲಪ್ಪ ಈ ಒಂದು ಇನ್ಫಾರ್ಮೇಶನ್ ಆ್ಯಕ್ಟ್ದಾಗ ದುಡ್ಡು ಮಾಡ್ಕೊತಾರೆ ಮತ್ತೇನು ಮಾಡ್ಕೊತಾರೆ ಏನೋ ಆರೋಪ ಮಾಡ್ತಾಯಿದ್ರು. ಅದು ಅದನ್ನು ಮೀರಿ ಅವ್ರು ವರ್ಕ್ ಮಾಡುವಂಥ ಜನಪರ ಇದ್ದಂಥವ್ರು ಅದರ ಅದು ಅವ್ರು ಇಬ್ಬರು ನಿಂತರಂದ್ರೆ ಮತ್ತೆ ಅಲ್ಲಿ ಬಾಲಚಂದ್ರ ಜಾರಕಿಹೊಳಿ ಅವ್ರಿಗೆ ಏನಪ್ಪ ಅಂದರೆ ಸುಲಭದ ತುತ್ತು ಅದಾಗ್ತದಂತ. ಯಾಕಂದ್ರೆ ಆಲ್ರೆಡಿ ಅವರು ಕುರು ಸಮಾಜ ಒಂದು ನಮ್ಮ ವಿಎಲ್ ಪಾಟೀಲ್ ವಿವೇಕಾನಂದ ಆಗಿರ್ಬೋದು ವಿವೇಕರಾವ್ ಆಗಿರ್ಬೋದು ಇನ್ನುಳಿದವ್ರದ್ದು ಅವ್ರ ಜೊತೆ ಸಂಪರ್ಕ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಬಾಲಚಂದ್ರ ಜಾರಕಿಹೊಳಿ ಅವರು. ಹೀಗಾಗಿ ಅವ್ರ ಮತಗಳಂತ ಸಹಜಬೇಕು, ಕುರುಬರ ಮತಗಳಾಯ್ತು, ಉಪ್ಪಾರ ಮತಗಳಾಯ್ತು, ಇವರು ಬರುವಂಥ ಸಾಧ್ಯ ಇದೆ. ಮತ್ತು ನಮ್ಮ ಜೊತೆ ಅರವಿಂದ್ ಅವರು ಕುರುಬ ಜನಾಂಗದಮೇಲೆ ಪ್ರೀತಿ ಇದ್ದಂಥವ್ರು ಇದ್ದಾರೆ, ಅವ್ರ ಜನಾಂಗಕ್ಕೆ ಸಂಬಂಧಿಸಿದವ್ರು ಇದ್ದಾರೆ, ಆದರೂ ಅವರು ಹೋಟೆಲ್ನ ಪಡಿತಾರೇನು ಅನ್ನೋದು ಒಂದು ಪ್ರಶ್ನೆ ಅದು. ಅದಕ್ಕೆ ಈಗಿರುವಂಥ ಮುಖ್ಯ ಪ್ರಶ್ನೆ ಏನಪ್ಪ ಅಂತಂದರೆ ಆ ಭಾಗದ ಕುರುಬ ಸಮಾಜದವರು ಮತ್ತು ಲಿಂಗಾಯತ ಸಮಾಜದವರು ಯಾರಿಗೆ ಓಟ್ ಹಾಕ್ತಾರೆ? ಈ ಇವತ್ತಿನ ಮಟ್ಟ ನೋಡಿದರೆ ಇವ್ರು ಮೂರು ಮಂದಿ ಸಪ್ರೇಟ್ ಆಗಿ ನಿಂತಾರಪ್ಪ ಅಂತಂದ್ರೆ ಬಾಲಚಂದ್ರ ಜಾರಕಿಹೊಳಿ ಹರಿಸಬಹುದು ಗ್ಯಾರಂಟಿ. ಮತ್ತು ಇದೇ ಕಾಲಕ್ಕೆ ಇನ್ನೊಂದು ಮಾತು ಬರ್ತಾ ಇದೆ, ಏನಪ್ಪ ಅಂದರೆ ಗಡಾದ ಭೀಮ್ಸೆ ಗಡಾದವ್ರಿಗೆ ಕಾಂಗ್ರೆಸ್ನ ಟಿಕೆಟ್ ಸಿಗುವ ಸಾಧ್ಯತೆಗಳು ಇದ್ದಾವೋ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಈ ನೆಲೆಯಲ್ಲಿ ನೋಡಿದಾಗ ಅವ್ರಿಗೆ ಟಿಕೆಟ್ ಸಿಕ್ತಪ್ಪ ಅಂತಂದ್ರೆ ಇವರು ಅವ್ರಿಗೆ ಸಪೋರ್ಟ್ ಮಾಡಿದರೆ ಅಥವಾ ಒಬ್ರಿಗೊಬ್ರು ಸಪೋರ್ಟ್ ಮಾಡಿದರೆ ಅಲ್ಲೇ ಬಾಲಚಂದ್ರ ಜಾರಕಿಹೊಳಿ ಒಂದು ಸ್ವಲ್ಪ ಪ್ರಬಲವಾದ ಸ್ಪರ್ಧೆ ನೀಡುವಂಥ ಸಾಧ್ಯ ಅದ ಅನ್ನುವಂಥ ಮಾತುಗಳದ. ಇವೆಲ್ಲ ಊಹಾಪೋಹಗಳು, ಇವೆಲ್ಲ ಸತ್ಯಂತಲ್ಲ, ಇವು ಊಹಾಪೋಹಗಳು ಮಾಡ್ತಾ ಆಗುವಂಥ ವಿಷಯಗಳದ. ಅದಕ್ಕೆ ಇವೆರಡೂ ಕ್ಷೇತ್ರಗಳ ಬಗ್ಗೆ ಇಲ್ಲಿವರೆಗೆ ಹೇಳಿದ್ದೇನಪ್ಪ ಅಂತಂದರೆ ಎರಡೂ ಕ್ಷೇತ್ರಗಳಲ್ಲಿ ರಮೇಶ್ ಅವರು ಗೋಕಾಕ್ ಕ್ಷೇತ್ರದಲ್ಲಿ ಪ್ರಬಲರಿದ್ದಾರೆ, ಆ ಭಾಗದಲ್ಲೇ ಬಾಲಚಂದ್ರ ಜಾರಕಿಹೊಳಿ ಪ್ರಬಲರಿದ್ದಾರೆ. ಇವರಿಗೆ ಮೊನ್ನೆ ನಡೆದಂಥ ಒಂದು ಪಂಚಮಸಾಲಿ ಒಂದು ಲಿಂಗಾಯತ್ ಕಮ್ಯುನಿಟಿ ಹೋರಾಟ ಸಮಿತಿಯಿಂದ ಆದಂಥ ಜನಾಂಗೀಯ ಒಂದು ಇದರಿಂದ ಸ್ಫೂರ್ತಿಯಿಂದ ಇವತ್ತು ಈ ಎರಡೂ ಭಾಗದಲ್ಲಿ ಲಿಂಗಾಯತ್ ಕಮ್ಯುನಿಟಿ ಒಬ್ಬೊಬ್ಬರು ನಿಂತಿರಪ್ಪ ಅಂತಂದರೆ ಇವರಿಗೆ ಪ್ರಬಲ ಸ್ಪರ್ಧೆ ಆಗ್ಬೋದು ಮತ್ತು ಇವರ ಗೆಲುವಿಗೆ ಮುಳ್ಳಾಗ್ಬೋದು ಅನ್ನೋದು ಒಂದು ಮಾತು ಅದ. ಬಟ್ ಅದು ಆಗಬೇಕಲ್ರಿ, ಯಾಕಂದರೆ ಈಗ ದೇಶದ ಪರಿಸ್ಥಿತಿ ಗೊತ್ತದ. ವಿರೋಧ ಪಕ್ಷಗಳು ಎಲ್ಲನೂ ತಾವು ಬೇರೆ ಬೇರೆ ತೊಗೊಂಡು ಹೊಂಟಿದ್ದಾರೆ, ಅವರೆಲ್ಲ ಒಂದು ನಕ್ಕಿ ಮೋದಿಯವ್ರು ಸೋಲ್ತಾರೆ ಅದೆಲ್ಲರಿಗೂ ಗೊತ್ತಾಗ್ತದೆ. ಆದರೆ ಒಂದಾಗ ಸಾಧ್ಯ ಇಲ್ಲ, ಇಲ್ಲೂ ಹಂಗೆ ಅದ ಪರಿಸ್ಥಿತಿ. ಯಾಕಪ್ಪ ಅಂದರೆ ನಾನು ಆಗಮನ ಎಮ್ ಎಲ್ ಎ, ನಾನು ಆಗಮನ ಎಮ್ ಎಲ್ ಎ ಅಂತ ಈ ವಿರೋಧಿಗಳಲ್ಲಿರುವುದರಿಂದ ಈ ಮೋಸ್ಟ್ ಪ್ರೊಬಬ್ಲಿ ಈ ಎರಡೂ ಭಾಗದಲ್ಲೇ ಒಂದು ಕಡೆ ಬಾಲಚಂದ್ರ ಜಾರಕಿಹೊಳಿಯವರು ಮತ್ತು ಇನ್ನೊಂದು ಕಡೆ ಈ ರಮೇಶ್ ಅವರು ಹೆಚ್ಚು ಕಡಿಮೆ ಇವತ್ತಿನ ಮಟ್ಟದ ವಿಶ್ಲೇಷಣೆ ಇವತ್ತಿನ ಮಟ್ಟದ ಸರ್ವೆಗಳ ಪ್ರಕಾರ ಆಗ್ತಾರೆ ಅನ್ನುವಂಥ ಮಾತದ. ಬಟ್ ಇವ್ರು ಒಂದು ಆಗ್ಬೋದೇನೋ ಅನ್ನುವಂಥ ದೂರದಾಶೆಯಿಂದ ಇವತ್ತಿನ ಒಂದು ಕಾರ್ಯಕ್ರಮ ಮಾಡಿದ್ವಿ. ಜೊತೆಗೆ ಈ ಬೆಳಗಾವಿ ಜಿಲ್ಲೆಯಲ್ಲಿ ಮತ್ತು ಮರಾಠಿ ಪ್ರಭಾವದ ಬಗ್ಗೆಯೂ ನಾವು ಒಂದಿಷ್ಟು ಇಲ್ಲಿ ಇವತ್ತು ಚರ್ಚೆ ಮಾಡಿದ್ವಿ. ಆ ಮರಾಠಿ ಭಾಗದಲ್ಲಿ ಮರಾಠಿ ಭಾವನೆ ಹೋಗಬೇಕಾಯ್ತಂದ್ರೆ ಅಲ್ಲಿ ಉದ್ಯೋಗ ಸೃಷ್ಟಿ ಮಾಡುವಂಥ ಕೆಲಸವನ್ನು ಈಗ ಆಯ್ಕೆ ಆದಂಥ ಶಾಸಕರು ಮಾಡಿದರೆ ನಿಶ್ಚಿತವಾಗಿಯೂ ಮರಾಠಿಗರ ನೀವು ಮಹಾರಾಷ್ಟ್ರದ್ರಪ್ಪ ನಿಮಗೆ ಒಳ್ಳೆಯ ಶಿವಾಜಿ ಮೂರ್ತಿ ನಿಲ್ಲಿಸಿ ನಮಗೆ ಓಟ್ ಕೊಡಿ ಅನ್ನೋಂಥ ಪ್ರಸಂಗ ಬರೋದಿಲ್ಲ. ಅವ್ರು ತಾವಾಗಿಲ್ಲ ನಿಮ್ಮ ಪರ ನಿಲ್ತಾರೆ, ಯಾಕಪ್ಪ ಅಂದರೆ ಭಾಷೆಗಿಂತ ಮುಖ್ಯ ಏನಪ್ಪ ಅಂದ್ರೆ ಹೊಟ್ಟೆ ಗೆಟ್ಟ ಅನ್ನುವಂಥದ್ದು. ನಾವೆಲ್ಲ ತಿಳ್ಕೊಂಡು ಉದ್ಯೋಗ ಸೃಷ್ಟಿ ಮಾಡುವಂಥದ್ದು, ಒಳ್ಳೆ ನೀರು ಕೊಡುವಂಥದ್ದು, ಅಲ್ಲಿ ಮಕ್ಕಳಿಗೆ ಶಿಕ್ಷಣ ಕೊಡುವಂಥದ್ದು, ಸರ್ಕಾರಿ ಶಾಲೆಗಳು ಸರಿಯಾಗಿ ನಡೆಯುವಂಥದ್ದು, ಸರ್ಕಾರಿ ಶಾಲೆಗಳಲ್ಲಿ ಎಜುಕೇಷನ್ ಸರಿಯಾಗಿ ಮುಟ್ಟುವಂಥದ್ದು, ಇವೆಲ್ಲ ಬೇಸಿಕ್ ನೀಡ್ಸ್ಗಳನ್ನು ಇವರು ನಿಶ್ಚಿತವಾಗಿ ಶಾಸಕರು ಮಾಡಿದ್ರೆ ಆ ಭಾಗದಲ್ಲಿ ಮತ್ತು ಇದು ಭಾಗದಲ್ಲಿ ಒಳ್ಳೆಯದಾಗ್ಬೋದು. ಬಟ್ ಇತ್ತೀನ ದಿನದಲ್ಲಿ ಒಂದು ಎರಡು ಮಾತುಗಳನ್ನ ಇನ್ನೊಂದು ಮಾತು ಹೇಳಬೇಕಾಗ್ತದೆ. ಇದು ರಮೇಶ್ನ ಬದಲಾಗಿ ಆಗಿರ್ಬೋದು, ಬಾಲಚಂದ್ರ ಅವ್ರ ಬದಲಾಗಿ ಆಗಿರ್ಬೋದು, ಇವ್ರ ಮಕ್ಕಳಿಗೆ ಸರ್ಕಾರಿ ಶಾಲೆಗಳ ಬಗ್ಗೆ ಇನ್ನುಳಿದ ಬಗ್ಗೆ ಒಂದು ಸ್ವಲ್ಪ ಕಾಳಜಿ ವಹಿಸಾತಾರೆ ಏನೋ ಒಂದು ತಲಸಾಗತ್ತಿದೆ. ಮತ್ತು ಇನ್ನಷ್ಟು ಇವ್ರ ಬಗ್ಗೆ ಕಾಳಜಿ ವಹಿಸಿ ನೀರು ಫ್ರೀ ಕೊಟ್ಟು ಮತ್ತೇನು ಮಾಡಿ ಜನಪರವಂತ ಇನ್ನಷ್ಟು ನೀಡಿದರೆ ಇವರು ಇಲ್ಲಿ ಶಾಶ್ವತ ಉಳಿತಾರೆ ಅನ್ನೋದು ಅಷ್ಟು ಸತ್ಯ ಅಂತ ಕೆಲವು ಮನಸ್ಸದ. ಆದರೂ ಹೇಳಲಿಕ್ಕೆ ಬರೋದಿಲ್ಲ ಜನಮನದಲ್ಲಿ ಏನದ ಅಂತೇಳಿ. ಜನಮನದಲ್ಲಿ ಜನಮನ ನೋಡಿದಾಗ ಇವರು ವಿರೋಧವಾಗಿ ಒಬ್ಬೊಬ್ಬರು ಕ್ಯಾಂಡಿಡೇಟ್ಗಳು ನಿಂತಿರಪ್ಪ ಅಂತಂದರೆ ಮೋಸ್ಟ್ ಪ್ರಾಬಲಿ ಅವರು ವಿನ್ ಆಗ್ಬೋದು ಅಂತ ಮಾತು ಕೇಳಿ ಬರಲಿಕ್ಕೆತ್ತದೆ. ಏನು ಒಂದಾಗೋದು ಬಿಡೋದು ಅವ್ರಿಗೆ ಬಿಟ್ಟು ವಿಷಯ. ಮತ್ತು ರಾಜಕೀಯದಲ್ಲಿ ಒಂದಾಗೋದನ್ನು ಹೊಡೆದು ಹೇಗೆ ಅನ್ನೋದು ಮೋದಿಜಿಯವರು ಇಡೀ ದೇಶಕ್ಕೆ ಕಲಿಸಿದ್ದಾರೆ, ಕಲಿಸ್ಲಿಕ್ಕೆ ಹಚ್ಚಿದ್ದಾರೆ, ಹಿಂದಿನ ಕಾಂಗ್ರೆಸ್ಗವರು ಕಲಿಸಿದ್ದಾರೆ. ಆ ನೆಲೆಯಲ್ಲಿ ಇವತ್ತು ರಾಜಕೀಯ ಮಾಡುತ್ತಿರುವಂಥ ಈ ಜನ ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ ಮಾಡೋದರಿಂದಾಗಿ ಗೋಕಾಕದಲ್ಲಿ ಗೋಕಾಕ್ ಮತ್ತು ಅರಮನೆ ಕ್ಷೇತ್ರದಲ್ಲಿ ಇಂದಿನ ಮಟ್ಟಿಗೆ ಹಿಂದಿದ್ದಂಥವ್ರು ಮುಂದುವರಿತಾರೆ ಅಂತ ನಾವು ಹೇಳ್ಬೋದೇನು. ಅದೇನೇ ಆಗಲಿ ಜನ ನಿಮ್ಗೆ ಹೆಂಗೆ ಅನಿಸ್ತಪ್ಪ ಇನ್ನು ಮಾತಾಡಿದ್ದು ಏನೋ ನಿಮ್ಗೆ ಸರಿ ಅನಿಸ್ತು ಸರಿ ಏನು ರೀ ತಪ್ಪು ತಪ್ಪು ಅನ್ನಿರಿ, ಒಟ್ಟು ಲೈಕ್ ಮಾಡಿರಿ ಡಿಸ್ಲೈಕ್ ಮಾಡಿರಿ, ಒಟ್ಟು ನಮ್ಮ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರ್ಯಾಕೆ ಹೋಗ್ಬಾರ್ರಿ, ಕಾಮೆಂಟ್ ಮರಿದು ಮಾಡೋದನ್ನು ಮರಿಬೇಡ್ರಿ ಅಂತ ಹೇಳ್ತಾ ಇವತ್ತಿನ ಕಿರು ಚರ್ಚೆ ನಿಲ್ಲಿಸ್ತಾ ಇದ್ದೀನಿ. ವಂದನೆಗಳು.